ಸ್ನೇಹಿತರೆ ನಮಸ್ಕಾರ. 2024 ವಿಜ್ಞಾನ ಪರೀಕ್ಷೆಯಲ್ಲಿ ಕೇಳಿದಂತ ಪ್ರಶ್ನೆಗಳಿಗೆ ಯಾವ ರೀತಿ ಉತ್ತರವನ್ನ ಬರೀಬೇಕು ಮತ್ತೆ ಅದಕ್ಕೆ ಯಾವ ರೀತಿ ತಾವು ಅಂಕಗಳನ್ನ ಪಡ್ಕೊಳ್ತೀರಿ ಅನ್ನೋದನ್ನ ಈ ಒಂದು ವಿಡಿಯೋದಲ್ಲಿ ನಿಮ್ಗೆ ತೋರಿಸ್ಕೊಡ್ತಾ ಇದ್ದೇನೆ. ಇಲ್ಲಿರುವಂತ ಒಂದು ಕೀ ಆನ್ಸರ್ ಕರ್ನಾಟಕ ಸ್ಕೂಲ್ ಎಕ್ಸಾಮಿನೇಷನ್ ಅಂಡ್ ಅಸೆಸ್ಮೆಂಟ್ ಬೋರ್ಡ್ ಇವರ ವತಿಯಿಂದ ಕೊಟ್ಟಂತ ಕೀ ಆನ್ಸರ್ ಅನ್ನ ನಿಮ್ ಮುಂದೆ ತೋರಿಸ್ತಾ ಇದ್ದೇನೆ. ಮೊದಲಿಗೆ ಫಿಸಿಕ್ಸ್ ಅಲ್ಲಿ ಅಂದ್ರೆ ಭೌತಶಾಸ್ತ್ರದಲ್ಲಿ ಇರುವಂತಹ ಪ್ರಶ್ನೆಗಳ ಉತ್ತರಗಳನ್ನು ನೋಡೋಣ. ಮೊದಲು ಬಹು ಆಯ್ಕೆ ಪ್ರಶ್ನೆಗಳು. ಮೊದಲನೇ ಪ್ರಶ್ನೆ, ಸೌರ ಕೋಶಗಳಲ್ಲಿ ಬಳಸುವ ಧಾತು ಯಾವುದಂತ ಕೇಳಿದ್ದಾರೆ, ಉತ್ತರ ಸಿಲಿಕಾನ್. ಎರಡನೇ ಪ್ರಶ್ನೆಯಲ್ಲಿ ಒಂದು ವಿದ್ಯುತ್ ಮಂಡಲದಲ್ಲಿ ಸಮಾನರೋಧ RS ಅನ್ನು ಪಡೆಯಲು 2 ಓಮ್ಗಳ 4 ರೋಧಕಗಳನ್ನು ಮೊದಲು ಸರಣಿ ಕ್ರಮದಲ್ಲಿ ಜೋಡಿಸಿದೆ, ನಂತರ ಸಮಾನರೋಧ RP ಅನ್ನು ಪಡೆಯಲು ಅದೇ ರೋಧಕಗಳನ್ನು ಸಮಾಂತರವಾಗಿ ಜೋಡಿಸಿದೆ. ಹಾಗಾದರೆ RS/RP ಇದರ ಅನುಪಾತವನ್ನು ಕೇಳಿದ್ದಾರೆ. ಇದರ ಒಂದು ಸರಿ ಉತ್ತರ 16:1. ಮೂರನೇ ಬಹು ಆಯ್ಕೆ ಪ್ರಶ್ನೆ, ಚದುರುವ ಸೂರ್ಯನ ಬೆಳಕಿನ ಬಣ್ಣ ಮತ್ತು ಚದುರಿಸುವ ವಾಯುಮಂಡಲದ ಕಣಗಳ ಗಾತ್ರಕ್ಕೆ ಸಂಬಂಧಿಸಿದಂತೆ ಸರಿಯಾದ ಹೇಳಿಕೆ ಎಂದರೆ ಅಂತ ಇದೆ. ಇಲ್ಲಿ ಸರಿಯಾದ ಉತ್ತರ D. ಅತ್ಯಂತ ದೊಡ್ಡ ಗಾತ್ರದ ಕಣಗಳು ಎಲ್ಲಾ ಬಣ್ಣಗಳನ್ನು ಸಮಾನವಾಗಿ ಚದುರಿಸುತ್ತವೆ. ನಂತರ 1 ಅಂಕದ 2 ಪ್ರಶ್ನೆಗಳು ಇದೆ. ಅದರಲ್ಲಿ ಮೊದಲನೇದು, ಒಂದು ವಿದ್ಯುತ್ ಮಂಡಲದಲ್ಲಿ ಉಪಯೋಗಿಸುವ ಕೆಳಗಿನ ಘಟಕಗಳ ಚಿಹ್ನೆಗಳನ್ನ ಬರೆಯಿರಿ ಅಂತ ಹೇಳಿದ್ದಾರೆ. 2 ವಿದ್ಯುತ್ ಕೋಶಗಳ ಸಂಯೋಜನೆಯನ್ನ ಕೇಳಿದ್ದಾರೆ. ಸೊ ಇದು ಮೊದಲ ಒಂದು ವಿದ್ಯುತ್ ಕೋಶ, ಇದು ಎರಡನೇ ವಿದ್ಯುತ್ ಕೋಶ. ಇದನ್ನ ಈ ರೀತಿ ಚಿತ್ರ ಬಿಡಿಸಬೇಕು. ಇಲ್ಲಿ ಒಂದು ದೊಡ್ಡ ಗೆರೆ, ಇನ್ನೊಂದು ಚಿಕ್ಕ ಗೆರೆ ಇದೆ. ಇದು ಧನ ಮತ್ತು ಋಣವನ್ನ ನಿರ್ದೇಶಿಸುತ್ತದೆ. ನಂತರ ಸೇರ್ಪಡೆ ಇಲ್ಲದೆ ದಾಟಿದ ತಂತಿ ಅಂತ ಇದೆ. ಮೊದಲು ಒಂದು ಅಡ್ಡರೇಖೆಯನ್ನು ತಗೊಳ್ತೀರಿ, ನಂತರ ಇಲ್ಲಿ ಸೇರ್ಪಡೆ ಇಲ್ಲದಂತ ತಂತಿಯ ಒಂದು ರೇಖೆಯನ್ನ ತೋರಿಸ್ತೀರಿ. ಸೊ ಪ್ರತಿಯೊಂದು ಇಲ್ಲಿ ಚಿತ್ರ ಅಥವಾ ಚಿಹ್ನೆ ಅರ್ಧ ಅಂಕವನ್ನ ಹೊಂದಿದೆ. ಒಟ್ಟಾರೆ 1 ಅಂಕ ಇಲ್ಲಿ ಇರುವಂತದ್ದು. ನಂತರ ಇನ್ನೊಂದು ಪ್ರಶ್ನೆಯಲ್ಲಿ 15 ಆಂಪಿಯರ್ ರೇಟಿಂಗ್ ಮತ್ತು 220 ವೋಲ್ಟ್ ವಿಭವಾಂತರ ಹೊಂದಿರುವ ಗೃಹ ಬಳಕೆಯ ವಿದ್ಯುತ್ ಮಂಡಲಕ್ಕೆ 2 ಕಿಲೋವ್ಯಾಟ್ ಸಾಮರ್ಥ್ಯವಿರುವ ವಿದ್ಯುತ್ ಹೀಟರ್ ಅನ್ನು ಜೋಡಿಸಬಹುದೇ ಅಂತ ಕೇಳಿದ್ದಾರೆ. ಜೋಡಿಸಬಹುದು ಅಂತ ಬರೆದ್ರೆ ಅದಕ್ಕೆ 1/2 ಅಂಕವನ್ನ ಪಡ್ಕೊಳ್ತೀರಿ. ನಿಮ್ಮ ಉತ್ತರವನ್ನು ಸ್ಪಷ್ಟೀಕರಿಸಿ ಅಂತ ಕೇಳಿದ್ದಾರೆ. ಏಕೆಂದರೆ ವಿದ್ಯುತ್ ಮಂಡಲದ ರೇಟಿಂಗ್ 15 ಆಂಪಿಯರ್ಗಿಂತ ಕಡಿಮೆ ಇದೆ ಅಂತ ಬರೆದ್ರೆ ಮತ್ತೆ 1/2 ಅಂಕವನ್ನ ಪಡ್ಕೊಳ್ತೀರಿ. ಒಟ್ಟಾರೆ ಇಲ್ಲಿ 1 ಅಂಕ ಇರುತ್ತದೆ. ಇನ್ನು 2 ಅಂಕದ 3 ಪ್ರಶ್ನೆಗಳು ಇದೆ. ಮೊದಲನೇದು, ಬಿಳಿ ಬೆಳಕಿನ ರೋಹಿತ ಎಂದರೇನು ಅಂತ ಇದೆ. ಇದರ ಉತ್ತರ, ಗಾಜಿನ ಪಟ್ಟಕದ ಮೂಲಕ ಬೆಳಕು ವಿಭಜನೆ ಹೊಂದಿ ಉಂಟಾಗುವ ಬೆಳಕಿನ ವರ್ಣಮಯ ಘಟಕಗಳ ಪಟ್ಟಿಯನ್ನು ಬಿಳಿ ಬೆಳಕಿನ ರೋಹಿತ ಎನ್ನುವರು. ಇದಕ್ಕೆ 1 ಅಂಕವನ್ನು ತಾವು ಪಡ್ಕೊಳ್ತೀರಿ. ಇನ್ನು ಬೆಳಕಿನ ವಕ್ರೀಭವನದಲ್ಲಿ ವಾಯುಮಂಡಲದಲ್ಲಿ ಉಂಟಾಗುವ ಯಾವುದಾದರೂ 2 ವಿದ್ಯಮಾನ ಹೆಸರಿಸಿ ಅಂತ ಇದೆ. ಇಲ್ಲಿ ನಕ್ಷತ್ರಗಳ ಮಿನುಗುವಿಕೆ, ಶೀಘ್ರ ಸೂರ್ಯೋದಯ ಮತ್ತು ವಿಳಂಬಿತ ಸೂರ್ಯಾಸ್ತ ಮತ್ತು ಕಾಮನಬಿಲ್ಲ ಉಂಟಾಗುವಿಕೆ, ಇದರಲ್ಲಿ ಯಾವುದಾದ್ರೂ 2 ತಾವು ಬರೀಬೇಕು. ಪ್ರತಿಯೊಂದಕ್ಕೆ 1/2 ಅಂಕ ಇರುವಂತದ್ದು. ಒಟ್ಟಾರೆ 2 ಅಂಕಗಳು. ಇಲ್ಲಿ ಅಥವಾ ಅಂತ ಇನ್ನೊಂದು ಪ್ರಶ್ನೆ ಇದೆ. ಕಣ್ಣಿನ ಪೊರೆ ಎಂದರೇನು, ಸಾಮಾನ್ಯ ದೃಷ್ಟಿ ಉಳ್ಳವರಿಗೆ ಸಮೀಪ ಬಿಂದು ಮತ್ತು ದೂರ ಬಿಂದುಗಳು ಯಾವುವು ಅಂತ ಕೇಳಿದ್ದಾರೆ. ಸೊ ಮೊದಲನೇದಾಗಿ, ಹಲವಾರು ಬಾರಿ ವಯಸ್ಸಾದವರಿಗೆ ಕಣ್ಣಿನ ಸ್ಫಟಿಕ ಮಸೂರವು ಹಾಲಿನಂತೆ ಬೆಳ್ಳಗೆ ಹಾಗೂ ಮೋಡ ಕವಿದಂತಾಗುತ್ತದೆ. ಈ ಸ್ಥಿತಿಯನ್ನು ಕಣ್ಣಿನ ಪೊರೆ ಎನ್ನುವರು. ಸೊ ಈ ಡೆಫಿನೇಷನ್ ಬರೆದರೆ 1 ಅಂಕವನ್ನ ಪಡ್ಕೊಳ್ತೀರಿ. ಇನ್ನು ಸಮೀಪ ಬಿಂದು 25 ಸೆಂಟಿಮೀಟರ್, ದೂರ ಬಿಂದು ಅನಂತ ದೂರ, ಪ್ರತಿಯೊಂದಕ್ಕೂ ಇಲ್ಲಿ 1/2 ಅಂಕ ಇರ್ತದೆ. ಸೊ ಈ ಉತ್ತರ ಬರೆದ್ರೆ ಒಟ್ಟಾರೆ ತಾವಿಲ್ಲಿ 2 ಅಂಕವನ್ನ ಪಡ್ಕೊಳ್ತೀರಿ. 7ನೇ ಪ್ರಶ್ನೆ, ನ್ಯೂಕ್ಲಿಯರ್ ಶಕ್ತಿಯ ಉತ್ಪಾದನೆಯು ಅನುಕೂಲಕರವಾಗಿಯೂ ಮತ್ತು ಅನಾನುಕೂಲವಾಗಿಯೂ ಇದೆ. ಈ ಹೇಳಿಕೆಯನ್ನು ಸೂಕ್ತ ವಿವರಣೆಯೊಂದಿಗೆ ಸ್ಪಷ್ಟಪಡಿಸಿ ಅಂತ ಕೇಳಿದ್ದಾರೆ. ಅನುಕೂಲವನ್ನ ನೋಡೋಣ. ಯುರೇನಿಯಂ 1 ಪರಮಾಣುವಿನ ವಿದಳನದಿಂದ ಬಿಡುಗಡೆಯಾಗುವ ಶಕ್ತಿಯು ಕಲ್ಲಿದ್ದಲಿನಲ್ಲಿರುವ ಕಾರ್ಬನ್ನ 1 ಪರಮಾಣುವಿನ ದಹನ ಕ್ರಿಯೆಯಿಂದ ಬಿಡುಗಡೆಯಾಗುವ ಶಕ್ತಿಯ 10 ಮಿಲಿಯನ್ ಪಟ್ಟು ಹೆಚ್ಚಾಗಿರುತ್ತದೆ. ಸೊ ಈ ಪಾಯಿಂಟ್ಗೆ 1/2 ಅಂಕ ಇದೆ. ನಂತರ ಸಾಂಪ್ರದಾಯಿಕ ಇಂಧನಗಳನ್ನು ಉಳಿಸಿಕೊಳ್ಳಬಹುದು, ಇದು ಇನ್ನೊಂದು ಅಂಶವನ್ನು ಬರೆದಾಗ ಇನ್ನೊಂದು 1/2 ಅಂಕವನ್ನು ಪಡ್ಕೊಳ್ತೀರಿ. ಒಟ್ಟಾರೆ 1 ಅಂಕವನ್ನು ಪಡ್ಕೊಳ್ತೀರಿ. ಇನ್ನು ಅನಾನುಕೂಲತೆಗಳಲ್ಲಿ ನ್ಯೂಕ್ಲಿಯರ್ ಇಂಧನಗಳ ಶೇಖರಣೆ ಮತ್ತು ತ್ಯಾಜ್ಯ ವಿಲೇವಾರಿ ಸಮಸ್ಯೆಯಾಗಿದೆ, ಸ್ಥಾಪನೆ ವೆಚ್ಚ ದುಬಾರಿಯಾಗಿದೆ, ಪರಿಸರ ಮಾಲಿನ್ಯ ಉಂಟಾಗುತ್ತದೆ. ಇದರಲ್ಲಿ ಯಾವುದಾದ್ರೂ 2 ಬರೆದ್ರೆ ಮತ್ತೆ 1/2 ಅಂಕವನ್ನು ಪಡ್ಕೊಳ್ತೀರಿ. ಒಟ್ಟಾರೆ 2 ಅಂಕ ತಮಗೆ ಇಲ್ಲಿ ಸಿಗುತ್ತೆ. 8ನೇ ಪ್ರಶ್ನೆ, ಕೊಟ್ಟಿರುವ ಚಿತ್ರದಲ್ಲಿ ವ್ಯಕ್ತಪಡಿಸಿದಂತೆ ದೃಷ್ಟಿದೋಷವನ್ನು ಹೊಂದಿರುವ ವ್ಯಕ್ತಿಯು -2.0D ಅಂದ್ರೆ ಡಯಾಪ್ಟರ್ ಸಾಮರ್ಥ್ಯ ಹೊಂದಿರುವ ಮಸೂರದ ಕನ್ನಡಕವನ್ನು ಧರಿಸಿದ್ದಾರೆ. ಆ ವ್ಯಕ್ತಿಯ ದೃಷ್ಟಿದೋಷ ಪರಿಹಾರಕ್ಕೆ ಈ ಮಸೂರವು ಸೂಕ್ತವೇ ವಿಶ್ಲೇಷಿಸಿದೆ ಅಂತ ಈ ಒಂದು ಚಿತ್ರವನ್ನು ಕೊಟ್ಟಿದ್ದಾರೆ. ಇದಕ್ಕೆ ಉತ್ತರದಲ್ಲಿ ತಾವು ಮೊದಲನೇ ಪಾಯಿಂಟ್, ಆ ವ್ಯಕ್ತಿಯ ದೃಷ್ಟಿದೋಷ ಪರಿಹಾರಕ್ಕೆ ಈ ಮಸೂರವು ಸೂಕ್ತವಲ್ಲ ಅಂದ್ರೆ ಸೂಕ್ತವೇ ಅಂತ ಇಲ್ಲಿ ಕೇಳಿದ್ದಾರೆ. ಸೂಕ್ತವಲ್ಲ ಅಂತ ಬರೆದ್ರೆ 1/2 ಅಂಕವನ್ನ ಪಡ್ಕೊಳ್ತೀರಿ. ಹತ್ತಿರದ ವಸ್ತುವಿನಿಂದ ಬರುವ ಬೆಳಕಿನ ಕಿರಣಗಳು ರೆಟಿನಾದ ಹಿಂಭಾಗದಲ್ಲಿ ಕೇಂದ್ರೀಕರಿತವಾಗಿದೆ.
ಅದು ಕೇಂದ್ರೀಕೃತವಾಗಿದೆ, ಇದಕ್ಕೆ ಅರ್ಧಾಂಕವನ್ನು ಪಡ್ಕೊಳ್ತೀರಿ. ಆದ್ದರಿಂದ ಇದು ದೂರದೃಷ್ಟಿ ಮತ್ತು ಇದನ್ನು ಸೂಕ್ತ ಸಾಮರ್ಥ್ಯದ ಪೀನ ಮಸೂರವನ್ನು ಕನ್ನಡಕದಲ್ಲಿ ಬಳಸಿ ಸರಿಪಡಿಸಬೇಕು. ಈ ಪಾಯಿಂಟ್ಗೆ ಇನ್ನೊಂದು ಅರ್ಧಾಂಕವನ್ನು ತಾವು ಪಡ್ಕೊಳ್ತೀರಿ. ನಂತರ -2.0D ಸಾಮರ್ಥ್ಯದ ಮಸೂರವು ಒಂದು ನಿಮ್ನ ಮಸೂರವಾಗಿದೆ ಮತ್ತು ಇದು ಈ ದೋಷವನ್ನು ಸರಿಪಡಿಸುವುದಿಲ್ಲ ಅಂತ ಬರೆದಾಗ ಇನ್ನೊಂದು ಅರ್ಧಾಂಕವನ್ನು ತಾವಿಲ್ಲಿ ಪಡ್ಕೊಳ್ತೀರಿ. ಈ ನಾಲ್ಕು ಅಂಶ ಬರೆದಾಗ ಒಟ್ಟಾರೆ 2 ಅಂಕ ತಮಗೆ ಸಿಗತ್ತೆ. ಇನ್ನು 3 ಅಂಕದ 3 ಪ್ರಶ್ನೆಗಳಿದೆ. ಮೊದಲನೇದು, ಒಂದು ಚಿತ್ರವನ್ನ ಕೇಳಿದ್ದಾರೆ. ಪೀನ ಮಸೂರದ ಮುಂದೆ 2F1 ನಲ್ಲಿ ವಸ್ತುವನ್ನು ಇರಿಸಿದಾಗ ಉಂಟಾಗುವ ಆ ಒಂದು ರೇಖಾಚಿತ್ರವನ್ನು ಬಿಡಿಸಬೇಕು ಮತ್ತು ಅದರ ಪ್ರತಿಬಿಂಬದ ಸ್ಥಾನ ಮತ್ತು ಸ್ವಭಾವಗಳನ್ನು ತಿಳಿಸಬೇಕು. ಸೊ ಸ್ನೇಹಿತರೆ, ಈ ಒಂದು ಚಿತ್ರವನ್ನ ಬಿಡಿಸಿದಾಗ ತಾವು 2 ಅಂಕವನ್ನು ಪಡ್ಕೊಳ್ತೀರಿ. ಸೊ 2F ಮೇಲೆ ತಾವು ವಸ್ತುವನ್ನು ತೋರಿಸಬೇಕು ಮತ್ತೆ 2F2 ಮೇಲೆ ಪ್ರತಿಬಿಂಬವನ್ನು ತೋರಿಸಬೇಕಾಗತ್ತೆ. ಇನ್ನು ಪ್ರತಿಬಿಂಬದ ಸ್ಥಾನ 2F2 ನಲ್ಲಿ ಅಂತ ಬರೆದಾಗ ಅರ್ಧಾಂಕ ಸಿಗತ್ತೆ ಮತ್ತು ಸ್ವಭಾವ ಸತ್ಯ ಮತ್ತು ತಲೆ ಕೆಳಗಾಗಿದೆ ಅಂತ ಬರೀಬೇಕು ಮತ್ತೆ ಅರ್ಧಾಂಕ, ಒಟ್ಟಾರೆ 3 ಅಂಕವನ್ನು ತಾವು ಪಡ್ಕೊಳ್ತೀರಿ. ನಂತರ 3 ಅಂಕದ ಇಲ್ಲಿ 2 ಲೆಕ್ಕವನ್ನ ಕೇಳಿದ್ದಾರೆ ಅಥವಾ ಅಂತ ಇದೆ. 8 ಓಮ್ ರೋಧಕದಿಂದ ಪ್ರತಿ ಸೆಕೆಂಡ್ಗೆ 200 ಜೂಲ್ ಶಕ್ತಿ ಉತ್ಪತ್ತಿಯಾಗುತ್ತದೆ, ರೋಧಕದ ನಡುವಿನ ವಿಭವಾಂತರ ಕಂಡುಹಿಡಿಯಿರಿ ಅಂತ ಕೊಟ್ಟಿದ್ದಾರೆ. ಸೊ ಇದಕ್ಕೆ ಪರಿಹಾರದಲ್ಲಿ ಮೊದಲು ಎಚ್ ಕೊಟ್ಟಿದ್ದಾರೆ, ಅದು 200 ಜೂಲ್ ಆಗಿದೆ. ನಂತರ ಆರ್ 8 ಓಮ್ ಮತ್ತೆ ಟಿ ಟೈಮ್ 1 ಸೆಕೆಂಡ್ ಮತ್ತೆ ವಿ ಅನ್ನ ಕಂಡುಹಿಡಿಬೇಕು. ಇದ ದತ್ತಾಂಶವನ್ನು ತಾವು ಬರ್ಕೊಳ್ಬೇಕು, ಸೂತ್ರವನ್ನು ಬರೀಬೇಕು H=I²RT. ಸೊ ಸೂತ್ರವನ್ನು ತಾವು ಮಾಡಿಫೈ ಮಾಡ್ಕೊಳ್ಬೇಕಾಗತ್ತೆ, ಯಾಕಂದ್ರೆ ನಾವಿಲ್ಲಿ ಐ ಕಂಡುಹಿಡಿತಾ ಇದ್ದೇವೆ. ಮೊದಲನೇದಾಗಿ I=√H/RT. ಸೊ ಇದಕ್ಕೆ ಈ ಒಂದು ಸೂತ್ರಕ್ಕೆ 1 ಅಂಕವನ್ನು ತಾವು ಪಡ್ಕೊಳ್ತೀರಿ. ನಂತರ ಸೂತ್ರದಲ್ಲಿ ಬೆಲೆಗಳನ್ನು ಹಾಕೋಣ. ಎಚ್ ನ ಜಾಗದಲ್ಲಿ 200, ಆರ್ ನ ಜಾಗದಲ್ಲಿ 8 ಮತ್ತೆ ಟಿ ನ ಜಾಗದಲ್ಲಿ 1 ಬರೆಯುವಂತದ್ದು. ಸೊ ಇಲ್ಲಿ 8×1 ಆಗತ್ತೆ 8. 200/8 ಮಾಡಿದಾಗ ತಮಗೆ ಸಿಗುವಂತದ್ದು 25. ಇನ್ನು ವರ್ಗ ಮೂಲ 25 ಅಂದ್ರೆ 5 ಆಂಪಿಯರ್ ಉತ್ತರ ನಮ್ಗೆ ಇಲ್ಲಿ ಸಿಗ್ತಾ ಇದೆ. ಸೊ ಆಯನ ಬೆಲೆಯನ್ನ ಕಂಡುಹಿಡಿದಾಗ ಮತ್ತೆ 1 ಅಂಕವನ್ನು ತಾವು ಪಡ್ಕೊಳ್ತೀರಿ. ಇನ್ನು ಅಂತಿಮವಾಗಿ ವಿ ಅನ್ನ ಬೆಲೆ ಕಂಡುಹಿಡಿಬೇಕು. V=IR. ಸೊ ಆಯನ ಬೆಲೆ 5 ಮತ್ತೆ ಆರ್ ನ ಬೆಲೆ 8. 8 ಇದ್ಲೆ 40 ವೋಲ್ಟ್ ಅನ್ನುವಂತ ಇಲ್ಲಿ ಉತ್ತರ ಸಿಗ್ತಾ ಇದೆ. ಸೊ ಇದಕ್ಕೆ ಮತ್ತು 1 ಅಂಕವನ್ನು ಪಡೆದು ಒಟ್ಟಾರೆ 3 ಅಂಕವನ್ನು ತಾವಿಲ್ಲಿ ಪಡ್ಕೊಳ್ತೀರಿ. ಸೊ ಇನ್ನೊಂದು ಲೆಕ್ಕ ಕೇಳಿದ್ದಾರೆ ಇಲ್ಲಿ ಅಥವಾ ಅಂತ. 300 ವ್ಯಾಟ್ ದರದ ರೆಫ್ರಿಜರೇಟರ್ ದಿನಕ್ಕೆ 6 ಗಂಟೆಗಳ ಕಾಲ ಬಳಕೆಯಾಗುತ್ತದೆ. 1 ಕಿಲೋ ವ್ಯಾಟ್ಗೆ ರೂಪಾಯಿ 7 ರಂತೆ 30 ದಿನಗಳವರೆಗೆ ಕಾರ್ಯನಿರ್ವಹಿಸುತ್ತಿರುವ ಶಕ್ತಿಯ ಮೌಲ್ಯವೇನು ಅಂತ ಇಲ್ಲಿ ಕೇಳಿದ್ದಾರೆ. ಮೊದಲಿಗೆ 30 ದಿನಗಳಿಗೆ ರೆಫ್ರಿಜರೇಟರ್ ಬಳಸಿದಂತ ಒಟ್ಟು ಶಕ್ತಿಯನ್ನು ಕಂಡುಹಿಡಿಯೋಣ. 300 ವ್ಯಾಟ್×6×30 ದಿನಗಳನ್ನು ತಾವಿಲ್ಲಿ ಬರ್ಕೊಂಡಾಗ ಇದರ ಒಂದು ಗುಣಾಕಾರ ತಾವು ಮಾಡಿದ್ದೀರಿ ಅಂತ ಆದ್ರೆ 6×18 18×54 ಮತ್ತೆ 3 ಸೊನ್ನೆಗಳು ಇದೆ, 54,000 ಅನ್ನುವಂತ ಇಲ್ಲಿ ಉತ್ತರ ಸಿಗತ್ತೆ. ಸೊ 54,000 ವ್ಯಾಟ್ ಪರ್ ಅವರ್ ಆಗಿದೆ. ಇದನ್ನ ಕಿಲೋ ವ್ಯಾಟ್ ಪರ್ ಅವರ್ ದಲ್ಲಿ ಮಾಡಿದಾಗ 54 kW/h ಅನ್ನುವಂತ ಉತ್ತರ ಸಿಗತ್ತೆ. ಸೊ ಇಷ್ಟು ಬೆಲೆಯನ್ನ ಕಂಡುಹಿಡಿದಾಗ ತಮಗೆ 1.5 ಅಂಕ ತಾವಿಲ್ಲಿ ಪಡ್ಕೊಳ್ತೀರಿ. ನಂತರ 1 kW/h 7 ರೂಪಾಯಿ ಇರುವುದರಿಂದ ಅದು 30 ದಿನಗಳಿಗೆ ರೆಫ್ರಿಜರೇಟರ್ ಬಳಸುವಂತ ಶಕ್ತಿಯಾಗಿದೆ. ಇನ್ನು 54 kW/h × 7 ಅಂದ್ರೆ 54 kW/h ಎಷ್ಟು ರೂಪಾಯಿ ಆಗುತ್ತೆ ಅನ್ನೋದನ್ನ ಕಂಡುಹಿಡಿಬೇಕು. ಅದರಿಂದ 54 ಅನ್ನ 7ಕ್ಕೆ ಗುಣಾಕಾರ ಮಾಡಿದಾಗ 378 ಅನ್ನುವಂತ ನಮಗೆ ಇಲ್ಲಿ ರೂಪಾಯಿ ಬೆಲೆ ಸಿಗ್ತಾ ಇದೆ. ಇದಕ್ಕೆ ಮತ್ತೆ 1.5 ಅಂಕವನ್ನ ತಾವಿಲ್ಲಿ ಪಡ್ಕೊಳ್ತೀರಿ. ನಂತರ ಇಲ್ಲಿ ಇನ್ನೊಂದು ಪ್ರಶ್ನೆ ಇದೆ. ಗೃಹ ಬಳಕೆಯ ವಿದ್ಯುತ್ ಮಂಡಲಗಳಲ್ಲಿ ಓವರ್ಲೋಡ್ ಉಂಟಾಗಲು ಕಾರಣಗಳನ್ನ ಕೇಳಿದ್ದಾರೆ ಮತ್ತು ಭೂಸಂಪರ್ಕ ತಂತಿಯ ಕಾರ್ಯವನ್ನ ವಿವರಿಸಿ ಅಂತ ಕೊಟ್ಟಿದ್ದಾರೆ. ಜೊತೆಗೆ ಇನ್ನೊಂದು ಅಥವಾ ಪ್ರಶ್ನೆಯನ್ನ ಕೊಟ್ಟಿದ್ದಾರೆ. ಅವಾಹಕ ಹೊದಿಕೆ ಇರುವ ಒಂದು ತಾಮ್ರದ ತಂತಿಯ ಸುರುಳಿಯನ್ನು ಗ್ಯಾಲನೋಮೀಟರ್ಗೆ ಸಂಪರ್ಕಿಸಲಾಗಿದೆ. ಒಂದು ದಂಡಾಕಾರವನ್ನು ಸುರುಳಿಯ ಒಳಗೆ ತಳ್ಳಿದಾಗ, ಎರಡನೇದು ಸುರುಳಿಯ ಒಳಗಿನಿಂದ ಹಿಂತೆಗೆದುಕೊಂಡಾಗ, ಮೂರನೇದು ಸುರುಳಿಯ ಒಳಗೆ ನಿಶ್ಚಲವಾಗಿರಿಸಿದಾಗ ಏನಾಗುತ್ತದೆ ಅಂತ ಕೇಳಿದ್ದಾರೆ. ಮೊದಲನೇ ಪ್ರಶ್ನೆಗೆ ಉತ್ತರ ಏನಿದೆ ಅಂತ ನೋಡೋಣ. ಓವರ್ಲೋಡ್ ಉಂಟಾಗಲು ಕಾರಣವನ್ನು ತಾವು ಬರೀಬೇಕು. ಮೊದಲನೇ ಕಾರಣ, ಸಜೀವ ತಂತಿ ಮತ್ತು ತಟಸ್ಥ ತಂತಿಗಳು ನೇರ ಸಂಪರ್ಕಕ್ಕೆ ಬಂದಾಗ, ವಿದ್ಯುತ್ ಉಪಕರಣಗಳಲ್ಲಿ ದೋಷ ಉಂಟಾದಾಗ, ನಂತರ ಹಲವು ಉಪಕರಣಗಳನ್ನ ಒಂದೇ ಸಾಕೆಟ್ಗೆ ಜೋಡಿಸಿದಾಗ. ಈ 3 ಅಂಶ ಬರೆದಾಗ ನಿಮ್ಗೆ ಪ್ರತಿಯೊಂದಕ್ಕೂ ಅರ್ಧ ಅಂದ್ರೆ 1.5 ಅಂಕ ಸಿಗತ್ತೆ. ಇದನ್ನ ಸ್ವಲ್ಪ ವಿವರವಾಗಿ ಬರೀಬೇಕು. ವಿದ್ಯುತ್ ಉಪಕರಣಗಳ ಲೋಹದ ಮೇಲ್ಮೈಗೆ ಭೂಸಂಪರ್ಕ ತಂತಿಯನ್ನು ಜೋಡಿಸಲಾಗುತ್ತದೆ. ವಿದ್ಯುತ್ ಉಪಕರಣಗಳಲ್ಲಿ ಸೋರಿಕೆ ಉಂಟಾದಾಗ ಅದರ ವಿಭವಾಂತರವನ್ನು ಭೂಮಿಯ ವಿಭವಾಂತರಕ್ಕೆ ಸಮನಾಗಿಸುತ್ತದೆ ಮತ್ತು ಬಳಕೆದಾರರಿಗೆ ತೀವ್ರ ವಿದ್ಯುತ್ ಆಘಾತ ಆಗುವುದಿಲ್ಲ. ಈ ರೀತಿ ಉತ್ತರ ಬರೆದಾಗ ಮತ್ತೆ 1.5 ಅಂಕ, ಒಟ್ಟಾರೆ 3 ಅಂಕವನ್ನ ತಾವು ಪಡ್ಕೊಳ್ತೀರಿ. ಇನ್ನು ಅಥವಾ ಪ್ರಶ್ನೆಗೆ ಉತ್ತರ ಈ ರೀತಿ ಇದೆ. ಮೊದಲೇ ಪ್ರಶ್ನೆಗೆ, ಕ್ಯಾಲ್ವೆನೋಮೀಟರ್ ಸೂಜಿಯು ವಿಚಲನೆ ಹೊಂದುತ್ತದೆ ಅಂತ ಬರೀಬೇಕು. 1 ಅಂಕ ಪಡ್ಕೊಳ್ತೀರಿ.
ಎರಡನೇ ಪ್ರಶ್ನೆಗೆ ಗ್ಯಾಲೋನೋಮೀಟರ್ನ ಸೂಜಿಯು ಮೊದಲಿನ ದಿಕ್ಕಿಗೆ ವಿರುದ್ಧ ದಿಕ್ಕಿನಲ್ಲಿ ವಿಚಲನೆ ಹೊಂದುತ್ತದೆ, ಇದಕ್ಕೆ ಇನ್ನೊಂದು ಅಂಕವನ್ನು ತಾವು ಪಡ್ಕೊಳ್ತೀರಿ. ಮೂರನೇ ಪ್ರಶ್ನೆಗೆ ಗ್ಯಾಲೋನೋಮೀಟರ್ನ ಸೂಜಿ ವಿಚಲನೆ ಹೊಂದುವುದಿಲ್ಲ ಮತ್ತು ಸೂಜಿಯು ಶೂನ್ಯದಲ್ಲಿರುತ್ತದೆ ಅಂತ ಬರೆದರೆ ಮತ್ತೆ ಒಂದು ಅಂಕವನ್ನು ತಾವಿಲ್ಲಿ ಪಡ್ಕೊಳ್ತೀರಿ. ಇನ್ನು ನಾಲ್ಕು ಅಂಕದ ಎರಡು ಪ್ರಶ್ನೆಗಳಿದೆ. ಅದರಲ್ಲಿ ಮೊದಲನೇದು ಎ ಮತ್ತೆ ಬಿ ಅಂತ ಎರಡು ಪ್ರಶ್ನೆ ಕೇಳಿದ್ದಾರೆ. ಬಲಗೈ ಹೆಬ್ಬೆರಳ ನಿಯಮವನ್ನು ನಿರೂಪಿಸಿ ಕಾಂತೀಯ ಬಲರೇಖೆಗಳ ಯಾವುದಾದರೂ ಎರಡು ಲಕ್ಷಣಗಳನ್ನು ಬರೆಯಿರಿ ಅಂತ ಕೊಟ್ಟಿದ್ದಾರೆ. ನಂತರ ಸೊಲೆನಾಯ್ಡ್ ಎಂದರೇನು, ಇದನ್ನು ಒದ್ದು ವಿದ್ಯುತ್ ಕಾಂತವಾಗಿ ಹೇಗೆ ಪರಿವರ್ತಿಸಬಹುದು ಅಂತ ಬಿದಲ್ಲಿ ಆ ಒಂದು ಪ್ರಶ್ನೆಯನ್ನ ಕೇಳಿದ್ದಾರೆ. ಮೊದಲಿಗೆ ಬಲಗೈ ಹೆಬ್ಬೆರಳ ನಿಯಮ. ಬಲಗೈನಲ್ಲಿ ವಿದ್ಯುತ್ ಪ್ರವಹಿಸುತ್ತಿರುವ ವಾಹಕ ತಂತಿಯನ್ನು ಹಿಡಿದುಕೊಂಡಾಗ ಹೆಬ್ಬೆರಳು ವಿದ್ಯುತ್ ಪ್ರವಾಹದ ದಿಕ್ಕನ್ನು ಸೂಚಿಸುತ್ತದೆ. ಕಾಂತ ಕ್ಷೇತ್ರದ ಕಾಂತೀಯ ಬಲರೇಖೆಗಳ ದಿಕ್ಕಿನಲ್ಲಿ ವಾಹಕದ ಸುತ್ತಲೂ ನಿಮ್ಮ ಬೆರಳುಗಳು ಸುತ್ತಿಕೊಂಡಿರುತ್ತದೆ. ತಾವಿಲ್ಲಿ ನಿಯಮ ಬರೀತೀರಂದ್ರೆ ಒಂದು ಅಂಕವನ್ನ ಪಡ್ಕೊಳ್ತೀರಿ. ಇನ್ನು ಕಾಂತೀಯ ಬಲರೇಖೆಗಳ ಲಕ್ಷಣಗಳು. ಕಾಂತೀಯ ಬಲರೇಖೆಗಳು ಉತ್ತರ ಧ್ರುವದಲ್ಲಿ ಉತ್ಸರ್ಜಿತವಾಗಿ ದಕ್ಷಿಣ ಧ್ರುವದಲ್ಲಿ ವಿಲೀನಗೊಳ್ಳುತ್ತಿದೆ. ಆವೃತ ಜಾಲಗಳಾಗಿವೆ. ದಿಕ್ಕು ಮತ್ತು ಪರಿಮಾಣವನ್ನು ಹೊಂದಿದೆ. ಒಂದನ್ನೊಂದು ಛೇದಿಸುವುದಿಲ್ಲ. ಇದರಲ್ಲಿ ಯಾವ್ದಾದ್ರೂ ಎರಡು ಬರೆದ್ರೆ ತಾವು ಮತ್ತೆ ಒಂದು ಅಂಕವನ್ನ ಇಲ್ಲಿ ಪಡ್ಕೊಳ್ತೀರಿ. ಕನ್ನಡ ಎಂದರೇನು ಅಂತ ಕೇಳಿದ್ರು, ಅದಕ್ಕೆ ಉತ್ತರ ಅವಾಹಕ ಹೊದಿಕೆ ಇರುವ ತಾಮ್ರದ ತಂತಿಯ ಅನೇಕ ಸುರುಳಿಗಳನ್ನು ಒತ್ತೊತ್ತಾಗಿ ಸುತ್ತಿರುವ ಸಿಲಿಂಡರ್ ಆಕಾರವನ್ನು ಸೊಲೆನಾಯ್ಡ್ ಎನ್ನುವರು. ಇದಕ್ಕೆ ಒಂದು ಅಂಕವನ್ನು ತಾವು ಪಡ್ಕೊಳ್ತೀರಿ. ವಿದ್ಯುತ್ ಪ್ರವಾಹ ಇರುವ ಸೊಲೆನಾಯ್ಡ್ ಒಳಭಾಗದಲ್ಲಿ ಒಂದು ಕಾಂತೀಯ ವಸ್ತುವಾದ ಮೆದು ಕಬ್ಬಿಣ ತುಂಡನ್ನು ಇರಿಸಿ ವಿದ್ಯುತ್ ಕಾಂತವನ್ನಾಗಿಸಬಹುದು ಅಂತ ಬರೆದಾಗ ಈ ಪಾಯಿಂಟ್ಗೆ ಇನ್ನೊಂದು ಅಂಕವನ್ನು ಪಡ್ಕೊಳ್ತೀರಿ. ಒಟ್ಟಾರೆ ಇಲ್ಲಿ ನಾಲ್ಕು ಅಂಕ ತಮಗೆ ಸಿಗತ್ತೆ. ಇನ್ನು ಹದಿಮೂರನೇ ಪ್ರಶ್ನೆಯಲ್ಲಿ ಮತ್ತೆ ಎ ಮತ್ತೆ ಬಿ ಅಂತ ಎರಡು ಪ್ರಶ್ನೆ ಕೇಳಿದ್ದಾರೆ. ಬೆಳಕಿನ ಪ್ರತಿಫಲನದ ಎರಡು ನಿಯಮಗಳನ್ನು ನಿರೂಪಿಸಿ ಅಂತ ಇದೆ. ಮೊದಲನೇ ನಿಯಮ, ಪತನ ಕೋನವು ಪ್ರತಿಫಲನ ಕೋನಕ್ಕೆ ಸಮವಾಗಿರುತ್ತದೆ. ಇದಕ್ಕೆ ಒಂದು ಅಂಕ ಇದೆ. ಎರಡನೇ ನಿಯಮ, ಪತನ ಕಿರಣ ಪತನ ಬಿಂದುವಿನಲ್ಲಿ ಪ್ರತಿಫಲನದ ಮೇಲ್ಮೈಗೆ ಎಳೆದ ಲಂಬ ಮತ್ತು ಪ್ರತಿಫಲನ ಕಿರಣ ಗೊತ್ತೆ ಸಮತಲದಲ್ಲಿರುತ್ತದೆ. ಇದಕ್ಕೆ ಒಂದು ಅಂಕ ಇದೆ. ಅಂದರೆ ಎರಡು ನಿಯಮಕ್ಕೆ ಎರಡು ಅಂಕವನ್ನು ತಾವಿಲ್ಲಿ ಪಡ್ಕೊಳ್ತೀರಿ. ನಂತರ ಪೀನ ದರ್ಪಣ ಮತ್ತು ನಿಮ್ನ ದರ್ಪಣ ನಡುವಿನ ಯಾವುದಾದರೂ ಎರಡು ವ್ಯತ್ಯಾಸವನ್ನ ಕೇಳಿದ್ದಾರೆ. ಇಲ್ಲಿ ದರ್ಪಣನ ಕೇಳಿದ್ದಾರೆ, ಅದರಿಂದ ದರ್ಪಣದ ವ್ಯತ್ಯಾಸವನ್ನು ಬರೀಬೇಕು. ಪೀನ ದರ್ಪಣ ಬೆಳಕನ್ನು ಪ್ರತಿಫಲಿಸುವ ಮೇಲ್ಮೈ ಉಬ್ಬಾಗಿರುತ್ತದೆ. ನಿಮ್ನ ದರ್ಪಣ ಬೆಳಕನ್ನು ಪ್ರತಿಫಲಿಸುವ ಮೇಲ್ಮೈ ತಗ್ಗಾಗಿರುತ್ತದೆ. ಪೀನ ದರ್ಪಣ ವಸ್ತುವಿನ ಪ್ರತಿಬಿಂಬ ಯಾವಾಗಲೂ ಚಿಕ್ಕದಾಗಿಯೂ ಮತ್ತು ನೇರವಾಗಿಯೂ ಇರುತ್ತದೆ. ನಿಮ್ನ ದರ್ಪಣ ವಸ್ತುವಿನ ಪ್ರತಿಬಿಂಬ ವಸ್ತುವು ದರ್ಪಣದಿಂದ ಇರುವ ದೂರಕ್ಕೆ ಅನುಗುಣವಾಗಿ ಚಿಕ್ಕದು ದೊಡ್ಡದು ಮತ್ತು ಸಮ ಇರುತ್ತದೆ. ಪೀನ ದರ್ಪಣದಲ್ಲಿ ಯಾವಾಗಲೂ ಮಿಥ್ಯ ಪ್ರತಿಬಿಂಬವನ್ನು ಉಂಟು ಮಾಡುತ್ತದೆ. ನಿಮ್ನ ದರ್ಪಣ ಸತ್ಯ ಮತ್ತು ಮಿಥ್ಯ ಎರಡೂ ಒಂದು ಪ್ರತಿಬಿಂಬವನ್ನು ಉಂಟು ಮಾಡುವಂತದ್ದು. ಪೀನ ದರ್ಪಣದ ಉಪಯೋಗ ವಾಹನ ಹಿನ್ನೋಟ ದರ್ಪಣಗಳಲ್ಲಿ ಬಳಸುತ್ತಾರೆ. ನಿಮ್ನ ದರ್ಪಣವನ್ನ ಟಾರ್ಚ್ಗಳಲ್ಲಿ ತಪಾಸಣಾ ದೀಪ ಮತ್ತು ವಾಹನದ ಮುಂಭಾಗದ ದೀಪಗಳಲ್ಲಿ ಬಳಸುತ್ತಾರೆ. ಸೊ ಈ ವ್ಯತ್ಯಾಸದಲ್ಲಿ ತಾವು ಯಾವುದಾದರೂ ಎರಡು ವ್ಯತ್ಯಾಸವನ್ನು ಬರೆದಾಗ ಎರಡು ಅಂಕವನ್ನ ಪಡ್ಕೊಳ್ತೀರಿ. ಒಟ್ಟಾರೆ ನಾಲ್ಕು ಅಂಕ ತಮಗೆ ಇಲ್ಲಿ ಸಿಗ್ತದೆ. ಪಾರ್ಟ್ ಬಿ ರಸಾಯನ ಶಾಸ್ತ್ರ ವಿಜ್ಞಾನದಲ್ಲಿ ಮೊದಲನೇ ಪ್ರಶ್ನೆ, ಕಾರ್ಬಾಕ್ಸಲಿಕ್ ಆಮ್ಲ ಮತ್ತು ಆಲ್ಕೋಹಾಲ್ ನಡುವಿನ ವರ್ತನೆಯಿಂದ ಉಂಟಾಗುವ ಸಾವಯವ ಸಂಯುಕ್ತಗಳು ಅದು ಯಾವುದಂದ್ರೆ ಎಸ್ಟರ್ಗಳು ಇಲ್ಲಿ ಸರಿಯಾದ ಉತ್ತರ. ಎರಡನೇ ಪ್ರಶ್ನೆ, ಫೆರಸ್ ಸಲ್ಫೇಟ್ ಹರಳುಗಳನ್ನು ಕಾಸಿದಾಗ ಹಸಿರು ಬಣ್ಣವನ್ನು ಕಳೆದುಕೊಳ್ಳುತ್ತದೆ, ಏಕೆಂದರೆ ನೀರಿನ ಅಣುಗಳನ್ನು ಕಳೆದುಕೊಳ್ಳುವುದು ಇಲ್ಲಿ ಸರಿಯಾದ ಉತ್ತರ. ನಂತರ ಮೆಂಡಲಿಯವರ ಆವರ್ತ ಕೋಷ್ಟಕದ ಒಂದು ಮಿತಿ ಎಂದರೆ ಹೈಡ್ರೋಜನ್ಗೆ ಸ್ಥಿರವಾದ ಸ್ಥಾನವನ್ನು ನಿಯೋಜಿಸಲು ಸಾಧ್ಯವಾಗಲಿಲ್ಲ. ಇದು ಇಲ್ಲಿ ಸರಿಯಾದ ಉತ್ತರ. ಇಲ್ಲಿ ಪ್ರತಿ ಪ್ರಶ್ನೆಗೂ ಒಂದು ಅಂಕ ಇದ್ದು ಮೂರು ಅಂಕವನ್ನು ತಾವಿಲ್ಲಿ ಪಡ್ಕೊಳ್ತೀರಿ. ನಂತರ ಒಂದು ಅಂಕದ ಮೂರು ಪ್ರಶ್ನೆ ಇದೆ. ಅದರಲ್ಲಿ ಮೊದಲನೇದು, ವಾಷಿಂಗ್ ಸೋಡಾದ ಯಾವುದಾದರೂ ಎರಡು ಉಪಯೋಗವನ್ನು ಕೇಳಿದರೆ, ಗಾಜು ಸಾಬೂನು ಮತ್ತು ಕಾಗದ ಕಾರ್ಖಾನೆಗಳಲ್ಲಿ, ಬೋರಾಕ್ಸ್ ನಂತಹ ಸೋಡಿಯಂ ಸಂಯುಕ್ತಗಳ ಉತ್ಪಾದನೆಯಲ್ಲಿ, ಗೃಹ ಬಳಕೆಯ ಸ್ವಚ್ಛಕಾರಿಯಾಗಿ ಮತ್ತು ನೀರಿನ ಶಾಶ್ವತ ಗಡಸುತನ ನಿವಾರಣೆಯಲ್ಲಿ. ಇದರಲ್ಲಿ ಯಾವುದಾದರೂ ಎರಡಕ್ಕೆ ಅರ್ಧ ಅರ್ಧ ಅಂಕ ಇರ್ತದೆ. ಒಟ್ಟಾರೆ ಒಂದು ಅಂಕವನ್ನು ತಾವಿಲ್ಲಿ ಪಡ್ಕೊಳ್ತೀರಿ. ನಂತರ ಆಧುನಿಕ ಆವರ್ತ ಕೋಷ್ಟಕದಲ್ಲಿ ಆವರ್ತ ಮತ್ತು ಗುಂಪುಗಳು ಎಂದರೇನು ಅಂತ ಕೇಳಿದ್ದಾರೆ. ಅಡ್ಡ ಸಾಲುಗಳನ್ನ ಆವರ್ತವೆಂದು ಕಂಬ ಸಾಲುಗಳನ್ನ ಗುಂಪುಗಳು ಅಂತ ಇಲ್ಲಿ ಕರೀತಾರೆ. ಪ್ರತಿಯೊಂದಕ್ಕೂ ಅರ್ಧ ಅರ್ಧ ಅಂಕ ಇದೆ. ಒಟ್ಟಾರೆ ಒಂದು ಅಂಕ. ನಂತರ ಹತ್ತೊಂಬತ್ತನೇ ಪ್ರಶ್ನೆಯಲ್ಲಿ ಒಂದು ಕೋಷ್ಟಕವನ್ನ ಕೊಟ್ಟಿದ್ದಾರೆ. ಇಲ್ಲಿ ಧಾತುಗಳು ಇದೆ, EFGH, ಅದರ ಇಲೆಕ್ಟ್ರಾನ್ ವಿನ್ಯಾಸ ಇದೆ. ಇಲ್ಲಿ ತಾವುಗಳನ್ನು ಅವುಗಳ ಪರಮಾಣು ತ್ರಿಜ್ಯಗಳ ಇಳಿಕೆ ಕ್ರಮದಲ್ಲಿ ಜೋಡಿಸಬೇಕು. ಮೊದಲನೇದಾಗಿ ಬರುವಂತದ್ದು ಜಿ. ಇದು ಅತಿ ದೊಡ್ಡ ಪರಮಾಣು ತ್ರಿಜ್ಯವನ್ನು ಹೊಂದಿದೆ. ಜಿದ ನಂತರ ಬರುವಂತದ್ದು ಇ, ಇದ ನಂತರ ಬರುವಂತದ್ದು ಎಚ್, ನಂತರ ಎಫ್. ಈ ರೀತಿ GEF ಚಿಹ್ನೆ ಕೂಡ ತಾವಿಲ್ಲಿ ಬಳಸಬೇಕಾಗತ್ತೆ. ಸೊ ಅವಾಗ ತಾವಿಲ್ಲಿ ಒಂದು ಅಂಕವನ್ನ ಪಡ್ಕೊಳ್ತೀರಿ.
ನಂತರ ಎರಡು ಅಂಕದ ಮೂರು ಪ್ರಶ್ನೆಗಳು ಇದೆ. ಮೊದಲನೇದಾಗಿ ಒಂದು ಚಿತ್ರವನ್ನ ಕೇಳಿದ್ದಾರೆ, ಸಾರರಿಕ್ತ ಸಲ್ಫ್ಯೂರಿಕ್ ಆಮ್ಲದ ಸತುವಿನ ಚೂರಿನ ವರ್ತನೆಯ ಒಂದು ಚಿತ್ರವನ್ನ ಇಲ್ಲಿ ತಾವು ಬಿಡಿಸಬೇಕಾಗತ್ತೆ. ಭಾಗಗಳನ್ನ ಗುರುತಿಸುವ ಅವಶ್ಯಕತೆ ಇಲ್ಲ, ಕೇವಲ ಚಿತ್ರವನ್ನ ಬಿಡಿಸಿದ್ರೆ ನಾವು ಎರಡು ಅಂಕವನ್ನ ಪಡ್ಕೊಳ್ತೀರಿ. ನಂತರ 21ನೇ ಪ್ರಶ್ನೆಯಲ್ಲಿ ಎರಡು ಪ್ರಶ್ನೆಯನ್ನ ಕೇಳಿದ್ದಾರೆ ಅಥವಾ ಅಂತ. ಮೊದಲನೇ ಪ್ರಶ್ನೆ ಏನಿದೆ ಅಂದ್ರೆ, ಏಕಕಾಲದಲ್ಲಿ ಕೆಂಪು ಮತ್ತು ನೀಲಿ ಲಿಟ್ಮಸ್ ಕಾಗದವನ್ನು ಬ್ರೈನ್ ದ್ರಾವಣ ಮತ್ತು ಆ ದ್ರಾವಣವನ್ನು ವಿದ್ಯುತ್ ವಿಭಜನೆಗೆ ಒಳಪಡಿಸಿ ಪಡೆದ ಜಲೀಯ ಉತ್ಪನ್ನದಲ್ಲಿ ಅದ್ದಲಾಗಿದೆ. ಲಿಟ್ಮಸ್ ಕಾಗದದಲ್ಲಿ ನೀವು ಗಮನಿಸುವ ಬದಲಾವಣೆಗಳೇನು? ನಿಮ್ಮ ಉತ್ತರವನ್ನು ಕಾರಣಗಳೊಂದಿಗೆ ಪುಷ್ಟೀಕರಿಸಿ ಅಂತ ಕೊಟ್ಟಿದ್ದಾರೆ. ಉತ್ತರ ಈ ರೀತಿ ಇದೆ, ಬ್ರೈನ್ ದ್ರಾವಣದಲ್ಲಿ ಮುಳುಗಿಸಿದ ಲಿಟ್ಮಸ್ ಕಾಗದಗಳ ಬಣ್ಣದಲ್ಲಿ ಯಾವುದೇ ಬದಲಾವಣೆ ಆಗುವುದಿಲ್ಲ. ಸೊ ಮೊದಲನೇ ಪ್ರಶ್ನೆಗೆ ಯಾವುದೇ ಬದಲಾವಣೆ ಕಾಣುವುದಿಲ್ಲ ಅಂತ ಬರೆದ್ರೆ ಅರ್ಧ ಅಂಕವನ್ನ ಪಡ್ಕೊಳ್ತೀರಿ. ಕಾರಣ ಬರೀಬೇಕು, ಏಕೆಂದರೆ ಅದು ತಟಸ್ಥ ದ್ರಾವಣ, ಇದಕ್ಕೆ ಅರ್ಧ ಅಂಕವನ್ನ ಪಡ್ಕೊಳ್ತೀರಿ. ನಂತರ ಬ್ರೈನ್ ದ್ರಾವಣದ ಮೂಲಕ ವಿದ್ಯುತ್ ಪ್ರವಾಹವನ್ನು ಹಾಯಿಸಿ ಪಡೆದ ಜಲೀಯ ಉತ್ಪನ್ನದಲ್ಲಿ ಮುಳುಗಿಸಿದ ಕೆಂಪು ಲಿಟ್ಮಸ್ ಕಾಗದ ನೀಲಿ ಬಣ್ಣಕ್ಕೆ ತಿರುಗುತ್ತದೆ. ಸೊ ಕೆಂಪು ಇರುವುದು ನೀಲಿ ಆಗತ್ತೆ ಅಂತ ಬರೆದ್ರೆ ಅಲ್ಲಿ ಅರ್ಧ ಅಂಕವನ್ನ ಪಡ್ಕೊಳ್ತೀರಿ. ಕಾರಣ ಏನು? ಅದು ಪ್ರತ್ಯಾಮ್ಲೀಯ ದ್ರಾವಣ ಅಂತ ಬರೆದ್ರೆ ಮತ್ತೆ ಅರ್ಧ ಅಂಕವನ್ನ ಪಡ್ಕೊಳ್ತೀರಿ. ಒಟ್ಟಾರೆ ಎರಡು ಅಂಕ ತಾವು ಪಡ್ಕೊಳ್ತೀರಾ. ಅಥವಾ ಅಂತ ಇನ್ನೊಂದು ಪ್ರಶ್ನೆ ಇದೆ, ಇಲ್ಲಿ ಒಂದು ಕೋಷ್ಟಕವನ್ನ ಕೊಟ್ಟಿದ್ದಾರೆ. ದ್ರಾವಣಗಳು ಪಿ, ಇದರ ಪಿಎಚ್ ಮೌಲ್ಯ 10, ಕ್ಯೂ 13.7, ಆರು 7 ಮತ್ತೆ ಎಸ್ 1.2, ಇದರ ಒಂದು ಪಿಎಚ್ ಮೌಲ್ಯವನ್ನ ಕೊಟ್ಟಿದ್ದಾರೆ. ಅದಕ್ಕೆ ಪ್ರಶ್ನೆಯನ್ನ ಕೊಟ್ಟಿದ್ದಾರೆ, ಆಮ್ಲಶಾಮಕದ ತಯಾರಿಕೆಗೆ ಯಾವ ದ್ರಾವಣವನ್ನು ಬಳಸಬಹುದು, ಏಕೆ ಅಂತ ಕೇಳಿದ್ದಾರೆ. ಎರಡನೇದು, ಯಾವ ಎರಡು ದ್ರಾವಣಗಳನ್ನು ಬಳಸಿ ತಟಸ್ಥ ಲವಣವನ್ನು ಪಡೆಯಬಹುದು, ಏಕೆ ಅಂತ ಕೂಡ ಇಲ್ಲಿ ಕೇಳಿದ್ದಾರೆ. ಮೊದಲನೇದಕ್ಕೆ ಉತ್ತರಣ, ಪಿ ದ್ರಾವಣವನ್ನು ಆಮ್ಲಶಾಮಕದ ತಯಾರಿಕೆಯಲ್ಲಿ ಬಳಸಬಹುದು, ಇದಕ್ಕೆ ಅರ್ಧ ಅಂಕ. ಕಾರಣ, ಏಕೆಂದರೆ ಇದೊಂದು ಸೌಮ್ಯ ಪ್ರತ್ಯಾಮ್ಲ, ಕಾರಣಕ್ಕೆ ಅರ್ಧ ಅಂಕ ಇದೆ. ಕ್ಯೂ ಮತ್ತು ಎಸ್ ದ್ರಾವಣಗಳನ್ನು ತಟಸ್ಥ ದ್ರಾವಣ ಅಥವಾ ತಟಸ್ಥ ಲವಣ ಪಡೆಯಲು ಉಪಯೋಗಿಸಬಹುದು, ಇದಕ್ಕೆ ಅರ್ಧ ಅಂಕ ಇರ್ತದೆ. ಆದರೆ ಕ್ಯೂ ಮತ್ತು ಎಸ್ ಎರಡನ್ನು ಕೂಡ ತಾವು ಬರೀಬೇಕಾಗತ್ತೆ. ಕಾರಣ ಏನಂದ್ರೆ, ಕ್ಯೂ ಪ್ರಬಲ ಪ್ರತ್ಯಾಮ್ಲ, ಎಸ್ ಪ್ರಬಲ ಆಮ್ಲ. ಸೊ ಈ ರೀತಿ ಕಾರಣ ಬರೆದಾಗ ಮತ್ತೆ ಅರ್ಧ ಅಂಕ ಇರುತ್ತದೆ. ಒಟ್ಟಾರೆ ಎರಡು ಅಂಕಗಳನ್ನು ತಾವು ಪಡ್ಕೊಳ್ತೀರಿ. ನಂತರ ಇಲ್ಲಿ ಚಿತ್ರವನ್ನ ಬಿಡಿಸಬೇಕು. ಯಾವ ಚಿತ್ರ ಅಂದ್ರೆ, ತಾಮ್ರದ ವಿದ್ಯುತ್ ವಿಭಜನೆಯ ಶುದ್ಧೀಕರಣದ ಚಿತ್ರವನ್ನ ಬಿಡಿಸಬೇಕು. ನಂತರ ಅದರಲ್ಲಿ ಆಮ್ಲೀಕರಿಸಿದ ತಾಮ್ರದ ಸಲ್ಫೇಟ್ ದ್ರಾವಣವನ್ನ ಗುರುತಿಸಬೇಕು. ಸೊ ಈ ರೀತಿ ಚಿತ್ರವನ್ನ ಬಿಡಿಸಿದ್ರೆ ಒಂದೂವರೆ ಅಂಕವನ್ನ ಪಡ್ಕೊಳ್ತೀರಿ, ಮತ್ತೆ ಆಮ್ಲೀಕರಿಸಿದ ತಾಮ್ರದ ಸಲ್ಫೇಟ್ ದ್ರಾವಣವನ್ನು ತೋರಿಸಿದ್ರೆ ಮತ್ತೆ ಅರ್ಧ ಅಂಕ. ಒಟ್ಟಾರೆ ಎರಡು ಅಂಕವನ್ನ ತಾವು ಪಡ್ಕೊಳ್ತೀರಾ. ಇನ್ನು ಮೂರು ಅಂಕದ ಮೂರು ಪ್ರಶ್ನೆಗಳು ಇದೆ. ಮೊದಲನೇ ಪ್ರಶ್ನೆ, ಅದರಲ್ಲಿ ಎ ಮತ್ತೆ ಬಿ ಅಂತ ಇದೆ. ಕೆಳಗಿನ ರಾಸಾಯನಿಕ ಕ್ರಿಯೆಗಳಲ್ಲಿ ಉತ್ಕರ್ಷಣ ಮತ್ತು ಅಪಕರ್ಷಣಗೊಂಡಿರುವ ವಸ್ತುಗಳನ್ನು ಗುರುತಿಸಬೇಕು. ZnO ಪ್ಲಸ್ ಸಿ ಗಿವ್ಸ್ ZN ಪ್ಲಸ್ CO ಅಂತ ಕೊಟ್ಟಿದ್ದಾರೆ. ಇದರಲ್ಲಿ ಅಪಕರ್ಷಣಗೊಂಡಿರುವಂತಹ ವಸ್ತು ZnO ಅಂತ ಬರೆದ್ರೆ ಅರ್ಧ ಅಂಕ ಸಿಗತ್ತೆ. ಉತ್ಕರ್ಷಣಗೊಂಡಿರುವಂತಹ ವಸ್ತು ಸಿ ಅಂತ ಬರೆದ್ರೆ ಅದಕ್ಕೆ ಅರ್ಧ ಅಂಕ ತಾವು ಪಡ್ಕೊಳ್ತೀರಿ. ನಂತರ ಕಮಟುವಿಕೆ ಎಂದರೇನು? ಇದನ್ನು ತಡೆಗಟ್ಟುವ ಎರಡು ವಿಧಾನ ಅಂತ ಕೇಳಿದ್ದಾರೆ. ಕಮಟುವಿಕೆ ಎಂದರೇನು? ಕೊಬ್ಬು ಮತ್ತು ಎಣ್ಣೆ ಪದಾರ್ಥಗಳು ಉತ್ಕರ್ಷಣೆಗೊಂಡಾಗ ಅವುಗಳ ವಾಸನೆ ಮತ್ತು ರುಚಿ ಬದಲಾಗುವುದು. ಇದಕ್ಕೆ ಒಂದು ಅಂಕ ಇದೆ. ಇನ್ನು ತಡೆಗಟ್ಟುವ ಕ್ರಮಗಳು, ಆಹಾರ ಪದಾರ್ಥಗಳಿಗೆ ಉತ್ಕರ್ಷಣೆ ತಡೆಗಟ್ಟುವ ವಸ್ತುಗಳನ್ನು ಸೇರಿಸುವಂತದ್ದು, ಇದಕ್ಕೆ ಅರ್ಧ ಅಂಕ ಇದೆ. ಆಹಾರ ಪದಾರ್ಥಗಳನ್ನು ಗಾಳಿ ಪ್ರವೇಶಿಸದ ಸಂಗ್ರಹಕಗಳಲ್ಲಿ ಶೇಖರಿಸುವುದು, ಇದಕ್ಕೆ ಅರ್ಧ ಅಂಕವನ್ನ ತಾವು ಪಡ್ಕೊಳ್ತೀರಿ. ಒಟ್ಟಾರೆ ಮೂರು ಅಂಕವನ್ನ ತಾವಿಲ್ಲಿ ಪಡ್ಕೊಳ್ತೀರಾ. 24ನೇ ಪ್ರಶ್ನೆ, ಅಪರ್ಯಾಪ್ತ ಕಾರ್ಬನ್ ಸಂಯುಕ್ತವನ್ನು ಪರ್ಯಾಪ್ತ ಕಾರ್ಬನ್ ಸಂಯುಕ್ತವನ್ನಾಗಿ ಪರಿವರ್ತಿಸುವ ರಾಸಾಯನಿಕ ಕ್ರಿಯೆಯನ್ನು ಕೆಳಗೆ ನೀಡಿರುವ ಅಪೂರ್ಣ ಸಮೀಕರಣವು ಪ್ರತಿನಿಧಿಸುತ್ತದೆ. ಇಲ್ಲೊಂದು ರಾಸಾಯನಿಕ ಸಮೀಕರಣ ಕೊಟ್ಟಿದ್ದಾರೆ. ಸಿ ಡಬಲ್ ಬಾಂಡ್ ಸಿ ಇದೆ, ನಂತರ ಈ ಸಿಗೆ ಎರಡು ಹೈಡ್ರೋಜನ್ ಇದೆ, ಇಲ್ಲಿ ಕಾರ್ಬನ್ಗೆ ಎರಡು ಹೈಡ್ರೋಜನ್ ಇರುವಂತದ್ದು. ಬಾಣದ ಗುರುತು ಕೊಟ್ಟು ಮೇಲ್ಗಡೆ ವಾಯ್ ಇದೆ, ಕೆಳಗಡೆ ಎಕ್ಸ್ ಇದೆ. ಸಮೀಕರಣ ಪೂರ್ತಿಗೊಳಿಸಿ ಅಂತ ಹೇಳಿದ್ದಾರೆ. ಎಕ್ಸ್ ಮತ್ತು ವಾಯ್ ವಸ್ತುವನ್ನು ಹೆಸರಿಸಿ ಅಂತ ಕೊಟ್ಟಿದ್ದಾರೆ. ನಂತರ ಈ ಕ್ರಿಯೆಯ ಅಂತಿಮ ಉತ್ಪನ್ನವು ಸೂರ್ಯನ ಬೆಳಕಿನಲ್ಲಿ ಕ್ಲೋರಿನ್ ನೊಂದಿಗೆ ವರ್ತಿಸಿದಾಗ ಏನಾಗುತ್ತದೆ ಅಂತ ಕೂಡ ಕೇಳಿದ್ದಾರೆ. ಸಮೀಕರಣವನ್ನ ತಾವು ಬರೆದಾಗ ಇಲ್ಲಿ ತಾವು ನೋಡ್ತಾ ಇದ್ದೀರಿ, ಡಬಲ್ ಬಾಂಡ್ ಇದ್ದದ್ದು ಸಿಂಗಲ್ ಬಾಂಡ್ ಆಗ್ತಾ ಇದೆ ಮತ್ತು ಎರಡು ಹೈಡ್ರೋಜನ್ ಇಲ್ಲಿ ಸೇರ್ಕೊಳ್ತಾ ಇದೆ. ಇದಕ್ಕೆ ಒಂದು ಅಂಕವನ್ನ ತಾವು ಪಡ್ಕೊಳ್ತೀರಿ. ಸೊ ಎಕ್ಸ್ ಅಂದ್ರೆ ಅಲ್ಲಿ ಹೈಡ್ರೋಜನ್ ಆಗಿದೆ, ವಾಯ್ ಅಂದ್ರೆ ಅಲ್ಲಿ ಕ್ರಿಯಾವರ್ಧಕ ನಿಕ್ಕೆಲ್ ಅಥವಾ ಪೆಲಿಡಿಯಂ ಆಗಿರುತ್ತದೆ. ಈ ಎರಡರಲ್ಲಿ ಯಾವ್ದಾದ್ರು ಒಂದು ಬರೆದ್ರು ಕೂಡ ತಾವು ಅರ್ಧ ಅಂಕವನ್ನ ಪಡ್ಕೊಳ್ತೀರಿ. ಇನ್ನು ಅದು ಆದೇಶನ ಕ್ರಿಯೆಗೆ ಒಳಪಡುತ್ತದೆ ಅಂತ ಬರೆದಾಗ ಅರ್ಧ ಅಂಕ ಸಿಗತ್ತೆ. ಕ್ಲೋರಿನ್ ಹೈಡ್ರೋಜನ್ ಪರಮಾಣುಗಳನ್ನು ಒಂದೊಂದಾಗಿ ಸ್ಥಾನ ಪಲ್ಲಟಗೊಳಿಸುತ್ತದೆ ಅಂತ ಬರೆದಾಗ ಮತ್ತೆ ಅರ್ಧ ಅಂಕ ಸಿಗತ್ತೆ. ಒಟ್ಟಾರೆ ಇಲ್ಲಿ ಮೂರು ಅಂಕವನ್ನ ಪಡ್ಕೊಳ್ತೀರಿ. ಪ್ರದೈದ್ಯ ಪ್ರಶ್ನೆ, ಇಲ್ಲೂ ಕೂಡ ಅಥವಾ ಅಂತ ಎರಡು ಪ್ರಶ್ನೆ ಕೇಳಿದ್ದಾರೆ. ಮೊದಲನೇದರಲ್ಲಿ ಎ ಮತ್ತೆ ಬಿ ಇದೆ. ಕಾರ್ಬನ್ ಪರಮಾಣು ಸಿ 4 ಪ್ಲಸ್ ಅಥವಾ ಸಿ 4 ಮೈನಸ್ ಅಯನ್ಗಳನ್ನು ಉಂಟು ಮಾಡಲು ಸಾಧ್ಯವಿಲ್ಲ, ಏಕೆ ಅಂತ ಕೇಳಿದ್ದಾರೆ. ನಂತರ ಮಿಥೇನ್ ಇಲೆಕ್ಟ್ರಾನ್ ನ ಚುಕ್ಕಿ ರಚನೆಯನ್ನು ಕೂಡ ತಾವು ಬರೀಬೇಕು. ಸೊ ಮೊದಲಿಗೆ ಅದರ ಉತ್ತರವನ್ನು ನೋಡೋಣ. ಮೊದಲಿಗೆ ನಾಲ್ಕು ಇಲೆಕ್ಟ್ರಾನ್ಗಳನ್ನು ಪಡೆದುಕೊಂಡು ಸಿ 4 ಮೈನಸ್ ಆಗಲು ಸಾಧ್ಯವಿಲ್ಲ, ಏಕೆಂದರೆ
ಆರು ಪ್ರೋಟಾನ್ಗಳಿರುವ ಬೀಜ ಕೇಂದ್ರವು 10 ಎಲೆಕ್ಟ್ರಾನ್ಗಳನ್ನು ಹಿಡಿದಿಟ್ಟುಕೊಳ್ಳುವುದು ಕಷ್ಟ ಅಂತ ಕಾರಣ ಬರಿಬೇಕಿಲ್ಲಿ, ಇದಕ್ಕೆ ಒಂದು ಅಂಕ ಇರುವಂತದ್ದು. 4 ಎಲೆಕ್ಟ್ರಾನ್ಗಳನ್ನು ಪಡೆದುಕೊಂಡು C4+ ಆಗಲು ಸಾಧ್ಯವಿಲ್ಲ, ಏಕೆಂದರೆ ಕಾರ್ಬನ್ ನಿಂದ 4 ಎಲೆಕ್ಟ್ರಾನ್ಗಳನ್ನು ಹೊರತೆಗೆಯಲು ಹೆಚ್ಚಿನ ಶಕ್ತಿ ಅಗತ್ಯವಿದೆ ಅಂತ ಬರೆದಾಗ ಇನ್ನೊಂದು ಅಂಕವನ್ನು ಪಡ್ಕೊಳ್ತೀರಿ. ಇನ್ನು ಮಿಥೇನ್ ನ ಚುಕ್ಕಿ ವಿನ್ಯಾಸದ ಒಂದು ರಚನೆ ಈ ರೀತಿ ಬರೀಬೇಕಾಗತ್ತೆ, ಇದಕ್ಕೆ ಒಂದು ಅಂಕ ಇರುವಂತದ್ದು, ಒಟ್ಟಾರೆ 3 ಅಂಕ. ಇನ್ನು ಅಥವಾ ಪ್ರಶ್ನೆಯಲ್ಲೂ ಕೂಡ ಎ ಮತ್ತೆ ಬಿ ಅಂತ ಇದೆ. ಎದಲ್ಲಿ ಸಾಬೂನು ಸ್ವಚ್ಛಗೊಳಿಸುವ ಕ್ರಿಯೆಯಲ್ಲಿ ಮಿಸೈಲ್ಗಳು ಹೇಗೆ ಉಂಟಾಗುತ್ತದೆ ಅಂತ ಕೇಳಿದ್ದಾರೆ. ಬಿದಲ್ಲಿ ನೀರಿನ ಗಡಸುತನಕ್ಕೆ ಕಾರಣವಾದ ಲವಣಗಳು ಯಾವುವು ಅಂತ ಕೇಳಿದ್ದಾರೆ. ಮತ್ತು ಮಾರ್ಜಕಗಳು ಗಡಸು ನೀರಿನಲ್ಲಿಯೂ ಪರಮಾಣುಕಾರಿ ಯಾಕೆ ಅಂತ ಇಲ್ಲಿ ಕೇಳಿದ್ದಾರೆ. ಮೊಲ್ಲಿದಕ್ಕುತ್ತರ, ಸಾಬೂನಿನ ಅಯಾನಿಕ ತುದಿ ನೀರಿನೊಂದಿಗೆ ಮತ್ತು ಕಾರ್ಬನ್ ಸರಪಳಿಯ ಕೊಳೆಯೊಂದಿಗೆ ವರ್ತಿಸಿ ಮಿಸೈಲ್ಗಳು ಉಂಟಾಗುತ್ತದೆ. ಈ ಒಂದು ವಾಕ್ಯಕ್ಕೆ ಒಂದು ಅಂಕವನ್ನು ಪಡ್ಕೊಳ್ತೀರಿ. ಬಿದಲ್ಲಿ ಕೊಟ್ಟಿರುವಂತಹ ಪ್ರಶ್ನೆಗೆ, ಮೊದಲನೇ ಪ್ರಶ್ನೆಗೆ ಕ್ಯಾಲ್ಸಿಯಂ ಮತ್ತು ಮೆಗ್ನೀಷಿಯಂ ಲವಣಗಳು ಅಂತ ಬರೆದ್ರೆ 1 ಅಂಕ ಇದೆ. ಮಾರ್ಜಕಗಳು ಗಡಸು ನೀರಿನ ಕ್ಯಾಲ್ಸಿಯಂ ಮತ್ತು ಮೆಗ್ನೀಷಿಯಂ ಅಯಾನುಗಳೊಂದಿಗೆ ಜಲ ವಿಲೀನಗೊಳ್ಳದ ಒತ್ತಡಗಳನ್ನುಂಟು ಮಾಡುವುದಿಲ್ಲ ಅಂತ ಕಾರಣ ಬರೆದ್ರೆ ಇನ್ನೊಂದು ಅಂಕ ಪಡ್ಕೊಳ್ತೀರಿ. ಒಟ್ಟಾರೆ 3 ಅಂಕಗಳು ಇರುವಂತದ್ದು. ಇನ್ನು 4 ಅಂಕದ ಒಂದು ಪ್ರಶ್ನೆ ಇದೆ, 26ನೇದು. ಅದಕ್ಕೆ ಪ್ರಶ್ನೆಯಲ್ಲಿ ಎ ಮತ್ತೆ ಬಿ ಅಂತ ಕೊಟ್ಟಿದ್ದಾರೆ. ಬೆಳ್ಳಿ ಮತ್ತು ತಾಮ್ರದ ವಸ್ತುಗಳು ಅವುಗಳ ಮೇಲ್ಮೈ ಹೊಳಪನ್ನು ಹೇಗೆ ಕಳೆದುಕೊಳ್ಳುತ್ತವೆ ಅಂತ ಕೇಳಿದ್ದಾರೆ. ಗೆಲವಿನೀಕರಣವು ಕಬ್ಬಿಣದ ವಸ್ತುಗಳನ್ನು ಹೇಗೆ ಸಂರಕ್ಷಿಸುತ್ತದೆ ಅಂತ ಕೇಳಿದ್ದಾರೆ. ಬಿದಲ್ಲಿ ಅಲ್ಯೂಮಿನಿಯಂ ಆಕ್ಸೈಡ್ ಉಭರ್ತಿಯ ಆಕ್ಸೈಡ್ ಆಗಿದೆ ಏಕೆ ಅಂತ ಕೇಳಿದ್ದಾರೆ. ಪ್ರಶ್ನೆಗೆ ಉತ್ತರ, ಬೆಳ್ಳಿಯ ಪಾತ್ರೆಗಳನ್ನು ಗಾಳಿಗೆ ತೆರೆದಿಟ್ಟಾಗ ಅದು ಸಲ್ಫರ್ನೊಂದಿಗೆ ವರ್ತಿಸಿ ಸಲ್ಫರ್ ಡೈಆಕ್ಸೈಡ್ನ ಕಪ್ಪು ಪದರ ಉಂಟಾಗುತ್ತದೆ. ಇದಕ್ಕೆ 1 ಅಂಕವನ್ನು ತಾವು ಪಡ್ಕೊಳ್ತೀರಿ. ನಂತರ ತಾಮ್ರವು ಗಾಳಿಯಲ್ಲಿನ ತೇವಪೂರಿತ ಕಾರ್ಬನ್ ಡೈಆಕ್ಸೈಡ್ ಜೊತೆಗೆ ವರ್ತಿಸಿ ತಾಮ್ರದ ಕಾರ್ಬೋನೇಟ್ ಹಸಿರು ಪದರ ಉಂಟು ಮಾಡುತ್ತದೆ ಅಂತ ಬರೆದ್ರೆ ಇಲ್ಲಿ 1 ಅಂಕವನ್ನು ತಾವು ಪಡ್ಕೊಳ್ತೀರಾ. ನಂತರ ಗೆಲವನೀಕರಣದಿಂದ ಉಂಟಾದ ಸತುವಿನ ಲೇಪನ ಆಕ್ಸಿಜನ್ ಜೊತೆಗೆ ವರ್ತಿಸಿ ಸತುವಿನ ಆಕ್ಸೈಡ್ ಪದರವಾಗಿ ಹೆಚ್ಚಿನ ಉತ್ಕರ್ಷಣೆಯನ್ನು ತಡೆಗಟ್ಟುತ್ತದೆ ಅಂತ ಬರೆದಾಗ ಮತ್ತೊಂದು ಅಂಕವನ್ನು ಇಲ್ಲಿ ತಾವು ಪಡ್ಕೊಳ್ತೀರಾ. ಇನ್ನು ಬಿದಲ್ಲಿ ಕೊಟ್ಟಿರುವಂತಹ ಪ್ರಶ್ನೆ, ಅದಕ್ಕೆ ಅಲ್ಯೂಮಿನಿಯಂ ಆಕ್ಸೈಡ್ ಆಮ್ಲ ಮತ್ತು ಪ್ರತ್ಯಾಮ್ಲ ಎರಡರೊಂದಿಗೂ ವರ್ತಿಸಿ ಲವಣ ಮತ್ತು ನೀರನ್ನು ಉಂಟು ಮಾಡುತ್ತದೆ, ಅದರಿಂದ ಅದೊಂದು ಉಪಯವರ್ತಿ ಆಕ್ಸೈಡ್ ಆಗಿದೆ ಅಂತ ಬರೆದ್ರೆ 1 ಅಂಕವನ್ನು ಪಡ್ಕೊಳ್ತೀರಿ. ಒಟ್ಟಾರೆ 4 ಅಂಕ ತಾವು ಇಲ್ಲಿ ಪಡ್ಕೊಳ್ತೀರಾ. ಜೀವಶಾಸ್ತ್ರದ ಪ್ರಶ್ನೆಗಳಲ್ಲಿ ಮೊದಲನೇದು, ಕೆಳಗಿನವುಗಳಲ್ಲಿ ಪರಾವರ್ತನೆ ಕ್ರಿಯೆಗೆ ಒಂದು ನಿದರ್ಶನ ಕೇಳಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ, ಕಾದತವವನ್ನು ತಿಳಿಯದೆ ಮುಟ್ಟಿದಾಗ ಕೈಯನ್ನು ಹಿಂದಕ್ಕೆ ಎಳೆದುಕೊಳ್ಳುವುದು. ಸಿ ಉತ್ತರ ಸರಿಯಾಗಿದೆ. ಇಲ್ಲಿ ದುಂಡನೆಯ ಬೀಜಗಳುಳ್ಳ ಬಟಾಣಿ ಸಸ್ಯಗಳನ್ನ ಕ್ಯಾಪಿಟಲ್ ಆರ್ ಸುಕ್ಕಾದ ಬೀಜಗಳುಳ್ಳ ಬಟಾಣಿ ಸಸ್ಯಗಳೊಂದಿಗೆ ಅಂದರೆ ಸ್ಮಾಲ್ ಆರ್ ದೊಂದಿಗೆ ಸಂಕರಣಗೊಳಿಸಿದಾಗ F2 ತಳಿ ಪೀಳಿಗೆಯಲ್ಲಿ ಕ್ಯಾಪಿಟಲ್ ಆರ್ ತಳಿ ಗುಣವನ್ನು ಹೊಂದಿರುವ ಸಸ್ಯಗಳ ಶೇಕಡಾ ಪ್ರಮಾಣ ಕೇಳಿದ್ದಾರೆ. ಅದು 25% ಆಗಿರ್ತದೆ. 3 ಪ್ರಶ್ನೆಗಳಿವೆ. ಅದರಲ್ಲಿ ಮೊದಲನೇದು, ಓಜೋನ್ ಒಂದು ಮಾರಣಾಂತಿಕ ವಿಷಯವಾಗಿದ್ದರೂ ಭೂಮಿಯ ಮೇಲಿನ ಜೀವಿಗಳಿಗೆ ಇದು ಅಗತ್ಯವಾಗಿದೆ, ಈ ಹೇಳಿಕೆಯನ್ನು ಸಮರ್ಥಿಸಿ ಅಂತ ಕೊಟ್ಟಿದ್ದಾರೆ. ಇದಕ್ಕೆ ಉತ್ತರ, ವಾತಾವರಣದ ಉನ್ನತ ಮಟ್ಟದಲ್ಲಿ ಸೌರ ಬೆಳಕಿನಿಂದ ಬರುವ ನೆರಳಾತೀತ ವಿಕಿರಣದಿಂದ ಭೂಮಿಯನ್ನ ಅಥವಾ ಭೂಮಿಯ ಮೇಲ್ಮೈಯನ್ನು ಓಜೋನ್ ಪದರ ರಕ್ಷಿಸುತ್ತದೆ. ಈ ಮೂಲಕ ಭೂಮಿಯ ಮೇಲಿನ ಜೀವಿಗಳನ್ನ ರಕ್ಷಿಸುತ್ತದೆ. ಈ ಕಾರಣವನ್ನು ಬರೆದಾಗ 1 ಅಂಕವನ್ನು ತಾವು ಪಡ್ಕೊಳ್ತೀರಿ. ನಂತರ ಇಲ್ಲೊಂದು ಚಿತ್ರವನ್ನ ಕೊಟ್ಟಿದ್ದಾರೆ. ಸ್ತನಿಗಳಲ್ಲಿ ರಕ್ತ ಪರಿಚಲನೆಯ ರೇಖಾತ್ಮಕ ನಿರೂಪಣೆಯನ್ನ ಕೆಳಗೆ ಕೊಡಲಾಗಿದೆ. ಇಲ್ಲಿ ಶ್ವಾಸಕೋಶ ಇದೆ, ನಂತರ ಹೃದಯ ಇದೆ, ದೇಹದ ಭಾಗಗಳನ್ನ ಕೊಟ್ಟಿದ್ದಾರೆ. ನಂತರ ರಕ್ತ ಪರಿಚಲನೆಯ ಬಾಣದ ಗುರುತನ್ನ ಇಲ್ಲಿ ತೋರಿಸಿದ್ದಾರೆ. ರಕ್ತನಾಳ ಎಕ್ಸ್ ಮತ್ತು ವಾಯ್ಗಳನ್ನ ಹೆಸರಿಸಿ ಅಂತ ಕೊಟ್ಟಿದ್ದಾರೆ. ಇದು ಎಕ್ಸ್ ಇದೆ, ಈ ಕಡೆ ವಾಯ್ ಇರುವಂತದ್ದು. ಸೊ ಎಕ್ಸ್ ಅಪಧಮನಿಯಾಗಿದೆ, ವಾಯ್ ಅಭಿಧಮನಿಯಾಗಿದೆ. ಇದಕ್ಕೆ 1/2 ಅಂಕ ಇರುವಂತದ್ದು. ಯಾವ ರಕ್ತನಾಳ ಕವಾಟವನ್ನು ಹೊಂದಿರುತ್ತದೆ ಅಂತ ಕೇಳಿದ್ದಾರೆ. ಅಭಿಧಮನಿಯು ಕವಾಟಗಳನ್ನು ಹೊಂದಿರುತ್ತದೆ. ಇದಕ್ಕೆ 1/2 ಅಂಕ ಇದೆ. ಒಟ್ಟಾರೆ 1 ಅಂಕ. ಮತ್ತೊಂದನೇ ಪ್ರಶ್ನೆ, ಪರಿಸರ ವ್ಯವಸ್ಥೆಯಲ್ಲಿ ಆಹಾರ ಸರಪಳಿಯ ಉನ್ನತ ಸ್ತರಕ್ಕೆ ತಲುಪಿದಂತೆ ಜೀವಿಗಳ ಸಂಖ್ಯೆ ಕಡಿಮೆಯಾಗುತ್ತದೆ ಏಕೆ ಅಂತ ಕೇಳಿದ್ದಾರೆ. ಇದಕ್ಕೆ ಉತ್ತರ, ಏಕೆಂದರೆ ಆಹಾರ ಸರಪಳಿಯ ಉನ್ನತ ಪೋಷಣಾ ಸ್ತರಕ್ಕೆ ತಲುಪಿದಂತೆ ಲಭ್ಯವಿರುವ ಶಕ್ತಿಯ ಪ್ರಮಾಣ ಕಡಿಮೆಯಾಗುತ್ತಾ ಹೋಗುತ್ತದೆ ಅಂತ ಬರೆದ್ರೆ 1 ಅಂಕವನ್ನು ತಾವು ಪಡ್ಕೊಳ್ತೀರಿ. ಇಲ್ಲಿ ಶಲಾಕಾಗ್ರದ ಮೇಲೆ ಪರಾಗದ ಮೊಳೆಯುವಿಕೆಯ ಚಿತ್ರವನ್ನ ಕೇಳಿದ್ದಾರೆ. ಪರಾಗ ನಳಿಕೆಯನ್ನು ಗುರುತಿಸಿ ಅಂತ ಕೂಡ ಹೇಳಿದ್ದಾರೆ. ಚಿತ್ರವನ್ನ ಬಿಡಿಸಿದ್ರೆ ತಾವು 1.5 ಅಂಕವನ್ನ ಪಡ್ಕೊಳ್ತೀರಿ. ಇನ್ನು ಭಾಗಕ್ಕೆ ಪರಾಗ ನಳಿಕೆಯನ್ನ ಇಲ್ಲಿ ತೋರಿಸಿದ್ರೆ ಇನ್ನು 1/2 ಅಂಕ, ಒಟ್ಟಾರೆ 2 ಅಂಕವನ್ನು ತಾವು ಪಡ್ಕೊಳ್ತೀರಿ. ನಂತರ ಮಾನವನ ವಿಸರ್ಜನಾಂಗ ವ್ಯೂಹವನ್ನ ತೋರಿಸುವ ಚಿತ್ರವನ್ನು ಬಿಡಿಸಿ ಕೇಳಿದ್ದಾರೆ. ಮೂತ್ರಕೋಶವನ್ನು ಗುರುತಿಸಿ ಅಂತ ಹೇಳಿದ್ದಾರೆ. ಇಲ್ಲೂ ಕೂಡ ಚಿತ್ರಕ್ಕೆ 1.5 ಅಂಕ ಇದೆ, ಭಾಗಕ್ಕೆ 1/2 ಅಂಕ. ಮೂತ್ರಕೋಶವನ್ನ ಸೂಚಿಸಿದ್ರೆ 1/2 ಅಂಕವನ್ನು ಪಡ್ಕೊಳ್ತೀರಿ, ಒಟ್ಟಾರೆ 2 ಅಂಕ. ಇನ್ನು 3 ಅಂಕದ 3 ಪ್ರಶ್ನೆಗಳು ಇದೆ. 34ನೇದು, ಅದರಲ್ಲಿ ಎ ಮತ್ತೆ ಬಿ 2 ಪ್ರಶ್ನೆಯನ್ನ ಕೇಳಿದ್ದಾರೆ. ಎ ಪ್ರಶ್ನೆ,
ನೆಲಮಟ್ಟದಿಂದ ಮೇಲೆ ನೀರನ್ನು ಸಂಗ್ರಹಿಸುವುದಕ್ಕಿಂತಲೂ ನೆಲದ ಒಳಗಿನ ನೀರನ್ನು ಮರುಪೂರ್ಣಗೊಳಿಸುವ ಕ್ರಮಗಳು ಉತ್ತಮ ಹೇಗೆ ವಿವರಿಸಿ ಅಂತ ಕೊಟ್ಟಿದ್ದಾರೆ. ಅದಕ್ಕೆ ಉತ್ತರ ಮೂರು ಅಂಶಗಳನ್ನು ಕೊಟ್ಟಾರೆ. ಯಾವುದಾದ್ರೂ ಎರಡು ಅಂಶವನ್ನ ಬರೀಬೇಕು. ಮೊದಲನೇದು, ನೀರು ಆವಿಯಾಗುವುದಿಲ್ಲ, ಬದಲಾಗಿ ವಿಸರಣಗೊಂಡು ಬಾವಿಗಳನ್ನು ಮರುಪೂರ್ಣಗೊಳಿಸುತ್ತದೆ ಮತ್ತು ಸಸ್ಯ ವರ್ಗಗಳಿಗೆ ತೇವಾಂಶವನ್ನು ಒದಗಿಸುತ್ತದೆ. ಎರಡನೇ ಅಂಶ, ಹೊಂಡಗಳಲ್ಲಿ ನಿಂತ ನೀರು ಅಥವಾ ಕೃತಕ ಕೆರೆಗಳಲ್ಲಾಗುವಂತೆ ಸೊಳ್ಳೆಗಳಿಗೆ ಮೊಟ್ಟೆಗಳನ್ನಿಟ್ಟು ಮರಿ ಮಾಡಲು ಬ್ರೀಡಿಂಗ್ ಪ್ರದೇಶವನ್ನು ಒದಗಿಸುವುದಿಲ್ಲ. ಮೂರನೇದು, ಮನುಷ್ಯರು ಅಥವಾ ಪ್ರಾಣಿ ತ್ಯಾಜ್ಯಗಳಿಂದ ಮಾಲಿನ್ಯವಾಗುವುದಿಲ್ಲ ಅಂತ ಕೊಟ್ಟಿದ್ದಾರೆ. ಇಲ್ಲಿ ಪ್ರತಿಯೊಂದು ಪಾಯಿಂಟ್ಗೆ ಒಂದೊಂದು ಅಂಕ ಇರುವಂತದ್ದು. ನಂತರ, ಮರುಚಕ್ರೀಕರಣ ವಿಧಾನವು ಸ್ವಲ್ಪ ಶಕ್ತಿಯನ್ನು ಬಳಸಿಕೊಳ್ಳುತ್ತದೆ ಅಂತ ಬರೆದ್ರೆ ಅದಕ್ಕೊಂದು ಪಾಯಿಂಟ್ ಇದೆ. ಟೋಟಲ್ ಮೂರು ಅಂಕವನ್ನ ತಾವಿಲ್ಲಿ ಪಡ್ಕೊಳ್ತೀರಾ. ಇನ್ನು 35ನೇ ಪ್ರಶ್ನೆ ಎ, ಮಾನವನ ಸಂತಾನೋತ್ಪತ್ತಿಯಲ್ಲಿ ಭ್ರೂಣ ಒಂದು ಮಗುವಾಗಿ ಬೆಳೆಯಲು ಜರಾಯುಜವು ಅದರ ಒಂದು ಮಹತ್ವದ ಪಾತ್ರವನ್ನು ನಿರ್ವಹಿಸುತ್ತದೆ. ಈ ಹೇಳಿಕೆಯನ್ನು ಸಮರ್ಥಿಸಿ, ಅಂದ್ರೆ ಜರಾಯುಜನ ಪಾತ್ರವನ್ನು ಅಥವಾ ಮಹತ್ವವನ್ನು ಬರೀಬೇಕು. ಎರಡನೇದು, ಡಿಎನ್ಎ ಸ್ವಪ್ರತಿಕರಣವು ಅತ್ಯಂತ ಕೆಳಮಟ್ಟದ ಜೀವಿಗಳಲ್ಲಿ ಒಂದು ಸಂತಾನೋತ್ಪತ್ತಿ ಮಾರ್ಗ ಎಂದು ಹೇಗೆ ನಿರ್ಣಯಿಸಬಹುದು ಅಂತ ಕೇಳಿದ್ದಾರೆ. ಮೊದಲಿಗೆ ಜರಾಯು, ಇದರ ಒಂದು ಮಹತ್ವವನ್ನು ನೋಡೋಣ. ತಾಯಿಯಿಂದ ಭ್ರೂಣಕ್ಕೆ ಆಕ್ಸಿಜನ್ ಮತ್ತು ಗ್ಲುಕೋಸ್ ಸಾಗಿಸಲು ವಿಶಾಲವಾದ ಮೇಲ್ಮೈಯನ್ನು ಒದಗಿಸುತ್ತದೆ. ಇದಕ್ಕೆ ಒಂದು ಅಂಕ ಇದೆ. ಬೆಳೆಯುತ್ತಿರುವ ಭ್ರೂಣವು ಉತ್ಪತ್ತಿ ಮಾಡುವ ತ್ಯಾಜ್ಯ ವಸ್ತುಗಳನ್ನು ತಾಯಿಯ ರಕ್ತಕ್ಕೆ ಸಾಗಿಸಿ ಹೊರಹಾಕುತ್ತದೆ. ಇದಕ್ಕೊಂದು ಅಂಕ ತಾವಿಲ್ಲಿ ಪಡ್ಕೊಳ್ತೀರಿ. ನಂತರ ಡಿಎನ್ಎ ಕುರಿತಿರುವಂತ ಪ್ರಶ್ನೆ, ಜೀವಕೋಶದ ನ್ಯೂಕ್ಲಿಯಸ್ ವಿಭಜನೆಗೊಳ್ಳುವ ಮೂಲಕ ಅನುವಂಶೀಯವಾಗಿ ಒಂದೇ ರೀತಿಯಾಗಿರುವ ಎರಡು ಮರಿಕೋಶಗಳು ಉತ್ಪತ್ತಿಯಾಗುತ್ತದೆ ಅಂತ ಬರೆದರೆ ಅದಕ್ಕೊಂದು ಅಂಕ ಇದೆ. ಒಟ್ಟಾರೆ ಮೂರು ಅಂಕವನ್ನು ತಾವಿಲ್ಲಿ ಪಡ್ಕೊಳ್ತೀರಿ. ಆರನೇ ಪ್ರಶ್ನೆ, ಪ್ರಾಣಿಗಳ ಉಸಿರಾಟ ಕ್ರಿಯೆಯಲ್ಲಿ ಕೋಶ ದ್ರವ್ಯದಲ್ಲಿ ನಡೆಯುವ ಮೊದಲನೇ ಹಂತದಲ್ಲಿ ಉಂಟಾಗುವ ಉತ್ಪನ್ನ ಯಾವುದು ಅಂತ ಕೇಳಿದ್ದಾರೆ. ವಾಯುವಿಕ ಮತ್ತು ಅವಾಯುವಿಕ ಉಸಿರಾಟಗಳ ನಡುವಿನ ಯಾವುದಾದರೂ ಎರಡು ವ್ಯತ್ಯಾಸ ಬರೆಯಿರಿ ಅಂತ ಹೇಳಿದ್ದಾರೆ. ಅಥವಾ ಅಂತ ಇನ್ನೊಂದು ಪ್ರಶ್ನೆ ಕೇಳಿದ್ದಾರೆ. ಅದರಲ್ಲಿ ಎ, ಸಸ್ಯಗಳ ಹಳೆಯ ಕ್ಸೈಲಮ್ಗಳಲ್ಲಿ ತ್ಯಾಜ್ಯ ಪದಾರ್ಥಗಳು ಯಾವ ರೂಪದಲ್ಲಿ ಸಂಗ್ರಹವಾಗುತ್ತದೆ ಅಂತ ಕೇಳಿದ್ದಾರೆ. ದ್ಯುತಿ ಸಂಶ್ಲೇಷಣೆಯ ಉತ್ಪನ್ನಗಳು ಸಸ್ಯದ ಎಲ್ಲಾ ಭಾಗಗಳಿಗೆ ಹೇಗೆ ಸಾಗಿಸಲ್ಪಡುತ್ತದೆ ಅಂತ ಕೂಡ ಕೇಳಿದ್ದಾರೆ. ಸೊ ಮೊದಲನೇ ಪ್ರಶ್ನೆಗೆ ಉತ್ತರವನ್ನ ನೋಡೋಣ. ಮೊದಲನೇ ಪ್ರಶ್ನೆಗೆ ಇಲ್ಲಿ ಉತ್ತರ, ಆರು ಕಾರ್ಬನ್ ಅಣುವಾದ ಗ್ಲುಕೋಸ್ ಮೂರು ಕಾರ್ಬನ್ ಅಣುವಾದ ಪೈರುವೇಟ್ ಆಗಿ ವಿಭಜಿಸುವುದು ಅಂತ ಬರೀಬೇಕು. ಅದಕ್ಕೆ ಒಂದು ಅಂಕ ಇದೆ. ನಂತರ ವಾಯುವಿಕ ಉಸಿರಾಟ ಅವಾಯುವಿಕ ಉಸಿರಾಟದ ವ್ಯತ್ಯಾಸ, ವಾಯುವಿಕ ಉಸಿರಾಟ ಆಮ್ಲಜನಕದ ಉಪಸ್ಥಿತಿಯಲ್ಲಿ ನಡೆಯುತ್ತದೆ, ಅವಾಯುವಿಕ ಉಸಿರಾಟ ಆಮ್ಲಜನಕದ ಅನುಪಸ್ಥಿತಿಯಲ್ಲಿ ನಡೆಯುತ್ತದೆ. ವಾಯುವಿಕ ಉಸಿರಾಟದಲ್ಲಿ ಉತ್ಪತ್ತಿಯಾಗುವಂತಹ ಶಕ್ತಿ ಅಧಿಕ, ಇಲ್ಲಿ ಶಕ್ತಿ ಕಡಿಮೆ ಆಗಿರುವಂತದ್ದು. ವಾಯುವಿಕ ಉಸಿರಾಟದಲ್ಲಿ ಕಾರ್ಬನ್ ಡೈಆಕ್ಸೈಡ್ ನೀರು ಮತ್ತೆ ಶಕ್ತಿ ಬಿಡುಗಡೆ ಆಗುತ್ತದೆ, ಅವಾಯುವಿಕ ಉಸಿರಾಟದಲ್ಲಿ ಎಥೆನಾಲ್ ಕಾರ್ಬನ್ ಡೈಆಕ್ಸೈಡ್ ಮತ್ತು ಶಕ್ತಿ ಬಿಡುಗಡೆ ಆಗುತ್ತದೆ. ಈ ಮೂರಲ್ಲಿ ಯಾವ್ದಾದ್ರು ಎರಡು ಪಾಯಿಂಟ್ ಬರೆದ್ರೆ ತಾವು ಪ್ರತಿಯೊಂದಕ್ಕೆ ಒಂದು ಅಂಕದಂತೆ ಮತ್ತೆರಡು ಅಂಕವನ್ನ ಪಡ್ಕೊಳ್ತೀರಿ. ಅಥವಾ ಅಂತ ಕೇಳಿರುವಂತ ಮೊದಲನೇ ಪ್ರಶ್ನೆ, ಸಸ್ಯಗಳ ಹಳೆಯ ಕ್ಸೈಲಮ್ಗಳಲ್ಲಿ ತ್ಯಾಜ್ಯ ಪದಾರ್ಥಗಳು ರಾಳ ಮತ್ತು ಅಂಟುಗಳ ರೂಪದಲ್ಲಿ ಸಂಗ್ರಹವಾಗುತ್ತದೆ. ಇದಕ್ಕೆ ಒಂದು ಅಂಕ ಇದೆ. ಬಿದಲ್ಲಿ ಕೊಟ್ಟಿರುವಂತದ್ದು, ಎಟಿಪಿಯಿಂದ ಶಕ್ತಿಯನ್ನು ಬಳಸಿಕೊಂಡು ಸುಕ್ರೋಸ್ ನಂತಹ ವಸ್ತುವನ್ನು ಫ್ಲೋಯಂ ಅಂಗಾಂಶಕ್ಕೆ ವರ್ಗಾಯಿಸುವುದು, ಆಗ ಅಂಗಾಂಶದ ಅಭಿಸರಣ ಒತ್ತಡ ಹೆಚ್ಚಿ ನೀರು ಅದರೊಳಗೆ ಪ್ರವೇಶಿಸುತ್ತದೆ. ಈ ಒತ್ತಡವು ಫ್ಲೋಯಂ ನಿಂದ ವಸ್ತುಗಳು ಕಡಿಮೆ ಒತ್ತಡ ಇರುವ ಅಂಗಾಂಶಗಳಿಗೆ ಚಲಿಸುವಂತೆ ಮಾಡುತ್ತದೆ. ಈ ಮೊದಲನೇ ಪಾಯಿಂಟ್ಗೆ ಒಂದು ಅಂಕ ಇದೆ. ನಂತರದ ಎರಡು ಪಾಯಿಂಟ್ಗಳಿಗೆ ಅರ್ಧ ಅಂಕ ಇರುವಂತದ್ದು. ಒಟ್ಟಾರೆ ತಾವಿಲ್ಲಿ ಮೂರು ಅಂಕವನ್ನ ಪಡ್ಕೊಳ್ತೀರಿ. ನಂತರ ನಾಲ್ಕು ಅಂಕದ ಒಂದು ಪ್ರಶ್ನೆ ಇದೆ. 37ನೇದು, ಅದರಲ್ಲಿ ಎ ಮತ್ತೆ ಬಿ ಅಂತ ಕೇಳಿದ್ದಾರೆ. ಮಾನವನ ಮೆದುಳಿನ ಯಾವ ಭಾಗಗಳು ಕೆಳಗಿನ ಚಟುವಟಿಕೆಗಳನ್ನು ನಿಯಂತ್ರಿಸುತ್ತದೆ ಅಂತ ಕೇಳಿದ್ದಾರೆ. ಮೊದಲನೇದು ಅನೈಚ್ಛಿಕ ಚಟುವಟಿಕೆಗಳು, ಆಲೋಚನೆ ಪ್ರಕ್ರಿಯೆ, ದೇಹದ ಭಂಗಿ ಮತ್ತು ಸಮತೋಲನ. ಬಿದಲ್ಲಿ ಸಸ್ಯ ಹಾರ್ಮೋನ್ಗಳು ಎಂದರೇನು, ಬೆಳವಣಿಗೆ ಉತ್ತೇಜಿಸುವ ಮೂರು ಸಸ್ಯ ಹಾರ್ಮೋನ್ಗಳನ್ನ ಹೆಸರಿಸಿ ಅಂತ ಕೊಟ್ಟಿದ್ದಾರೆ. ಸೊ ಮೊದಲನೇ ಕಾರ್ಯಕ್ಕೆ ಉತ್ತರ ಮೆಡುಲ್ಲ, ಎರಡನೇದು ಮಹಾಮಸ್ತಿಷ್ಕ, ಮೂರನೇದಿಲ್ಲಿ ಅನುಮಸ್ತಿಷ್ಕ. ಪ್ರತಿಯೊಂದಕ್ಕೂ ಅರ್ಧ ಅರ್ಧ ಅಂಕವನ್ನು ಪಡ್ಕೊಳ್ತೀರಿ. ಒಟ್ಟಾರೆ ಒಂದೂವರೆ ಅಂಕಗಳು ತಮಗೆ ಇಲ್ಲಿ ಸಿಗತ್ತೆ. ನಂತರ ಸಸ್ಯಗಳ ಬೆಳವಣಿಗೆ, ಅಭಿವರ್ಧನೆ ಮತ್ತು ಪರಿಸರಕ್ಕೆ ಪ್ರತಿಕ್ರಿಯೆಗಳನ್ನು ಸಮನ್ವಯಗೊಳಿಸಲು ಸಹಾಯ ಮಾಡುವ ರಾಸಾಯನಿಕ ಸಂಯುಕ್ತಗಳನ್ನು ಹಾರ್ಮೋನ್ಗಳಂತ ಇಲ್ಲಿ ಕರೀತೇವೆ. ಅದಕ್ಕೆ ಒಂದು ಅಂಕವನ್ನು ತಾವಿಲ್ಲಿ ಪಡ್ಕೊಳ್ತೀರಾ. ಇಲ್ಲಿ ಬೆಳವಣಿಗೆ ಉತ್ತೇಜಿಸುವ ಮೂರು ಹಾರ್ಮೋನ್ಗಳಲ್ಲಿ ಆಕ್ಸಿನ್, ಜಿಬ್ಬರ್ಲಿನ್, ಸೈಟೋಕೈನ್ ಎಂದು ಬರೆದರೆ ಪ್ರತಿಯೊಂದಕ್ಕೂ ಅರ್ಧ ಅರ್ಧ ಅಂಕ ಇರುತ್ತೆ. ಒಂದೂವರೆ ಅಂಕ ಅಂದ್ರೆ ಇಲ್ಲಿ ಒಟ್ಟಾರೆ ತಾವು ನಾಲ್ಕು ಅಂಕವನ್ನ ಪಡ್ಕೊಳ್ತೀರಿ. ಇನ್ನು ಅಥವಾ ಅಂತ ಇನ್ನೊಂದು ಪ್ರಶ್ನೆ ಕೇಳಿದ್ದಾರೆ. ಮಾನವರಲ್ಲಿ ಕೆಳಗಿನ ಚಟುವಟಿಕೆಗಳನ್ನು ನಿಯಂತ್ರಿಸುವ ಹಾರ್ಮೋನ್ ಹೆಸರಿಸಿ ಅಂತ ಹೇಳಿದ್ದಾರೆ. ರಕ್ತದಲ್ಲಿ ಸಕ್ಕರೆ ಮಟ್ಟವನ್ನು ನಿಯಂತ್ರಿಸುವ ಹಾರ್ಮೋನ್, ಋತುಚಕ್ರವನ್ನು ನಿಯಂತ್ರಿಸುವ ಹಾರ್ಮೋನ್, ಪರಿಸ್ಥಿತಿಯನ್ನು ಎದುರಿಸಲು ದೇಹವನ್ನು ಸಿದ್ಧಗೊಳಿಸುವ ಹಾರ್ಮೋನ್, ಚಯಾಪಚಯ ಕ್ರಿಯೆಯನ್ನು ನಿಯಂತ್ರಿಸುವ ಹಾರ್ಮೋನ್ ಯಾವುದು ಅಂತ ಕೇಳಿದ್ದಾರೆ. ನಂತರ ಬಿದಲ್ಲಿ ಸಸ್ಯಗಳಲ್ಲಿ ಉತ್ಪತ್ತಿಯಾಗುವ ಯಾವುದಾದರೂ ಎರಡು ಅನುವರ್ತನೆಗಳನ್ನು ಹೆಸರಿಸಿ ಪ್ರತಿಯೊಂದಕ್ಕೂ ಒಂದು ಉದಾಹರಣೆ ಕೊಡಿ ಅಂತ
ಹೇಳಿದ್ದಾರೆ. ಸೊ ಉತ್ತರ ಈ ರೀತಿ ಇದೆ, ಮೊದಲನೇದಕ್ಕೆ ಇನ್ಸುಲಿನ್, ಎರಡನೇದಕ್ಕೆ ಈಸ್ಟ್ರೋಜನ್, ಮೂರನೇದು ಎಡ್ರಿನಾಲಿನ್, ನಾಲ್ಕನೇದು ಥೈರಾಕ್ಸಿನ್. ಪ್ರತಿಯೊಂದಕ್ಕೂ ಅರ್ಧ ಅಂಕ ಇರುವುದರಿಂದ ಎರಡು ಅಂಕವನ್ನು ತಾವಿಲ್ಲಿ ಪಡ್ಕೊಳ್ತೀರಿ. ಇನ್ನು ದ್ವಿತೀಯ ಅನುವರ್ತನೆ ಬೆಳಕಿನ ಕಡೆಗೆ ಕಾಂಡದ ಬೆಳವಣಿಗೆ, ಗುರುತ್ವಾನುವರ್ತನೆ ಭೂಮಿಯ ಕಡೆಗೆ ಬೇರುಗಳ ಬೆಳವಣಿಗೆ, ಜಲಾನುವರ್ತನೆ ನೀರಿನ ಕಡೆಗೆ ಬೇರುಗಳ ಬೆಳವಣಿಗೆ, ಮತ್ತು ರಾಸಾಯನಿಕ ಅನುವರ್ತನೆ ಅಂಡಾಣುಗಳ ಕಡೆಗೆ ಪರಾಗ ನಳಿಕೆಯ ಬೆಳವಣಿಗೆ. ಸೊ ಇದಕ್ಕೆ ಮತ್ತೆ ಎರಡು ಅಂಕವನ್ನು ತಾವು ಪಡ್ಕೊಳ್ತೀರಿ, ನಾಲ್ಕು ಅಂಕ ತಮಗೆ ಇಲ್ಲಿ ಸಿಗುವಂತದ್ದು. ಇನ್ನು ಕೊನೆಯದಾಗಿ ಐದು ಅಂಕದ ಒಂದು ಪ್ರಶ್ನೆ ಇದೆ. ಪ್ರಶ್ನೆ ಎ ದಲ್ಲಿ ಏನು ಹೇಳಿದ್ದಾರೆ ಅಂದ್ರೆ, ಮಾನವನ ಕೈಗಳು ಮತ್ತು ಪಕ್ಷಿಯ ರೆಕ್ಕೆಗಳು ಜೀವ ವಿಕಾಸೀಯ ಸಂಬಂಧಗಳ ಪತ್ತೆ ಮಾಡಲು ನೆರವಾಗುತ್ತದೆ, ಹೇಗೆ ಅಂತ ಬರೀಬೇಕು. ನಂತರ ಪಳೆಯುಳಿಕೆಗಳ ಕಾಲ ನಿರ್ಣಯವನ್ನ ನಿರ್ಧರಿಸುವಂತಹ ವಿಧಾನಗಳನ್ನ ವಿವರಿಸಬೇಕಾಗತ್ತೆ. ನಂತರ ಬಿ ದಲ್ಲಿ ಪರಿಸರದ ಅಂಶಗಳಿಂದ ಅಲೈಂಗಿಕ ಅಂಗಾಂಶಗಳಲ್ಲಾಗುವ ಬದಲಾವಣೆಗಳು ಅನುವಂಶೀಯವಾಗಿಲ್ಲ ಏಕೆ ಅಂತ ಕೂಡ ಇಲ್ಲಿ ಕಾರಣವನ್ನ ತಿಳಿಸಬೇಕು. ಮೊದಲು ಎ ದಲ್ಲಿ ಕೊಟ್ಟಿರುವಂತಹ ಪ್ರಶ್ನೆಗಳಿಗೆ ಉತ್ತರ ನೋಡೋಣ. ಮಾನವನ ಕೈಗಳು ಮತ್ತು ಪಕ್ಷಿಯ ರೆಕ್ಕೆಗಳು ವಿಭಿನ್ನ ಕಾರ್ಯಗಳನ್ನು ನಿರ್ವಹಿಸುತ್ತದೆ, ಆದರೆ ಒಂದೇ ರಚನೆಯನ್ನು ಹೊಂದಿದೆ. ಇದಕ್ಕೆ ಒಂದು ಅಂಕ. ಆದ್ದರಿಂದ ಈ ಜೀವಿಗಳು ಸಾಮಾನ್ಯ ಪೂರ್ವಜರನ್ನು ಹೊಂದಿದೆ ಮತ್ತು ವಿಕಾಸದ ಹಾದಿಯಲ್ಲಿ ಅಗತ್ಯಗನುಗುಣವಾಗಿ ಮಾರ್ಪಾಡಾಗಿವೆ ಎಂದು ನಾವು ತಿಳಿಯಬಹುದು. ಇದಕ್ಕೆ ಒಂದು ಅಂಕ ತಾವಿಲ್ಲಿ ಪಡ್ಕೊಳ್ತೀರ. ಇನ್ನು ಪಳೆಯುಳಿಕೆಗಳ ಕಾಲ ನಿರ್ಣಯದ ವಿಧಾನಗಳಲ್ಲಿ ಮೊದಲನೇದು ಸಾಪೇಕ್ಷ ವಿಧಾನ. ಭೂಮಿಯನ್ನು ಅಗೆದಾಗ ಮೇಲ್ಪದರಗಳಲ್ಲಿ ಸಿಗುವ ಪಳೆಯುಳಿಕೆಗಳು ಆಳಪದರದಲ್ಲಿನ ಪಳೆಯುಳಿಕೆಗಳಿಗಿಂತ ಇತ್ತೀಚಿನವು ಎಂದು ನಿರ್ಣಯಿಸಬಹುದು. ಇದಕ್ಕೆ ಒಂದು ಅಂಕ. ಸಮಸ್ಥಾನಿ ಬಳಕೆಯಿಂದ ಪಳೆಯುಳಿಕೆಯಲ್ಲಿರುವ ಧಾತುವೊಂದರ ವಿವಿಧ ಸಮಸ್ಥಾನಿಗಳ ಅನುಪಾತ ಕಂಡುಹಿಡಿಯುವ ಮೂಲಕ ಕಾಲ ನಿರ್ಣಯವನ್ನು ಮಾಡಬಹುದು. ಇದಕ್ಕೆ ಒಂದು ಅಂಕ. ನಂತರ ಬಿ ದಲ್ಲಿರುವಂತಹ ಪ್ರಶ್ನೆಗೆ ಉತ್ತರ. ಅಲೈಂಗಿಕ ಅಂಗಾಂಶಗಳಲ್ಲಾಗುವ ಬದಲಾವಣೆಯು ಲಿಂಗಾಣುಕೋಶದ ಡಿಎನ್ಎಗೆ ವರ್ಗಾವಣೆ ಆಗುವುದಿಲ್ಲ. ಈ ಕಾರಣವನ್ನು ಬರೆದಲ್ಲಿ ಒಂದು ಅಂಕ ತಾವು ಪಡ್ಕೊಳ್ತೀರಿ. ಒಟ್ಟಾರೆ ಐದು ಅಂಕ ನಿಮ್ಗೆ ಇಲ್ಲಿ ಸಿಗತ್ತೆ. ಸ್ನೇಹಿತರೆ, ಇದಿಷ್ಟು 2024 ವಿಜ್ಞಾನ ಪ್ರಶ್ನೆ ಪತ್ರಿಕೆಯ ಪ್ರಶ್ನೆಗಳ ಉತ್ತರವನ್ನು ವಿಶ್ಲೇಷಣೆ ಮಾಡಿದ್ದೇನೆ. ಇನ್ನು ಯಾವುದೇ ಉತ್ತರದ ಕುರಿತು ತಮಗೆ ಡೀಟೇಲ್ ವಿವರಣೆ ಬೇಕಂದ್ರೆ ಕಮೆಂಟ್ ಬಾಕ್ಸ್ ಅಲ್ಲಿ ಹಾಕ್ರಿ, ಡೀಟೇಲ್ ಆದಂತಹ ವಿವರಣೆಯನ್ನ ಕೊಡ್ತೇನೆ. ಇನ್ನು ವಿಡಿಯೋ ಇಷ್ಟ ಆದ್ರೆ ಲೈಕ್ ಕೊಡ್ರಿ, ಸ್ನೇಹಿತರೊಂದಿಗೆ ಹಂಚಿಕೊಳ್ಳ್ರಿ, ಮತ್ತೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ರಿ ಅಂತ ಹೇಳ್ತಾ ಧನ್ಯವಾದಗಳು.